नमस्कार वीक्षकरे, कस्तूरबा आस्पत्रे मणिपाल अर्पिसुव आरोग्य चिंतना नेरप्रसार कार्यक्रमक्के तमगेल्लरिगू प्रीतिय स्वागत। प्रति संचिकेयल्लू नावु ओंदोंदु विषयदोंदिगे माताड्ता इद्देवे, हागे ई संचिकेयल्लू कूड नावु गर्भकोशद क्यान्सरिन रोग लक्षणगळु हागे अदक्किरुव नियंत्रणद बग्गे नावु माताड्ता इद्देवे। ई गर्भकोशद क्यान्सर अंत हेळिद्रे एनु, याव कारणदिंद ई गर्भकोशद क्यान्सर बर्तदे, हागे हेच्चागि ई क्यान्सर अन्नुवंतद्दु यारल्लि कंडु बर्तदे, हागे इदन्न नावु हेगे नियंत्रण माडबहुदु, ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ಮಾತಾಡ್ತೇವೆ। ಈ ವಿಷಯದ ಕುರಿತು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರೇಖಾ ಉಪಾಧ್ಯ, ಸಹಪ್ರಾಧ್ಯಾಪಕರು ಹೆರಿಗೆ ಮತ್ತು ಸ್ತ್ರೀ ರೋಗ ವಿಭಾಗ ಕೆಎಂಸಿ ಮಣಿಪಾಲದಲ್ಲಿ। ಮೊದಲನೇದಾಗಿ ಇವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ। ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ। ನಮಸ್ಕಾರ ವೀಕ್ಷಕರೇ, ಇಂದು ನಾನು ಗರ್ಭಕೋಶ ಕ್ಯಾನ್ಸರ್ ಬಗ್ಗೆ ನಿಮಗೆಲ್ಲರಿಗೂ ಮಾಹಿತಿ ನೀಡಲಿಕ್ಕೆ ಇವತ್ತು ನಿಮ್ಮೊಂದಿಗೆ ಇದ್ದೇನೆ। ಓಕೆ ಮೇಡಂ, ಹಾಗೆ ವೀಕ್ಷಕರೇ, ಈ ವಿಷಯದ ಕುರಿತು ನಿಮಗೆ ಪ್ರಶ್ನೆಗಳನ್ನು ಕೇಳುವುದಿದ್ರೆ ನಮಗೆ ಕರೆ ಮಾಡಬಹುದು। ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನಮ್ಮ ಡಾಕ್ಟರ್ ನೀಡುತ್ತಾರೆ। ಡಾಕ್ಟರ್, ನಾವು ಇವತ್ತು ಮುಖ್ಯವಾದ ಒಂದು ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ, ಯಾವುದಂತ ಹೇಳಿದರೆ ಗರ್ಭಕೋಶದ ಕ್ಯಾನ್ಸರ್ ಹೆಚ್ಚಾಗಿ ಮಹಿಳೆಯರಿಗೆ ಕಂಡುಬರ್ತದೆ ಅಂತದ್ದು, ಹೆಚ್ಚಿನ ಮಹಿಳೆಯರಿಗೆ ಗೊತ್ತಿರೋದಿಲ್ಲ ಯಾವ ಕಾರಣದಿಂದ ಗರ್ಭಕೋಶದ ಕ್ಯಾನ್ಸರ್ ಬರ್ತದೆ, ಹಾಗೆ ಇದನ್ನು ಹೇಗೆ ಕಂಡುಹಿಡಿಯಬಹುದು, ಹೆಚ್ಚಿನವರಿಗೆ ಏನಾಗ್ತದೆ ಫೈನಲ್ ಸ್ಟೇಜ್ಗೆ ಹೋದ ನಂತರ ಇದು ಒಂದು ರೋಗ ಗೊತ್ತಾಗಿದೆ ಅಂತ ಗೊತ್ತಾಗ್ತದೆ, ಎಷ್ಟು ಜನ ಅಂದರೆ ಜೀವಕ್ಕೆ ಅಪಾಯ ಕೂಡ ಇರಬಹುದು, ಸೊ ಆ ಕಾರಣದಿಂದ ಇವತ್ತು ನಾವು ಏನು ಗರ್ಭಕೋಶದ ಕ್ಯಾನ್ಸರಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ। ಸೊ ನನ್ನ ಫಸ್ಟ್ ಕ್ವೆಶ್ಚನ್ ಮ್ಯಾಮ್, ಈಗ ಗರ್ಭಕೋಶದ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು, ಇದು ಗರ್ಭಾಶಯದ ಇತರೆ ಕ್ಯಾನ್ಸರ್ಗಿಂತ ಹೇಗೆ ಭಿನ್ನವಾಗಿದೆ ಅಂತ? ಹೌದು, ಗರ್ಭಕೋಶದ ಕ್ಯಾನ್ಸರ್ ಅಂದರೆ ಅಥವಾ ಯುಟ್ರನ್ ಕ್ಯಾನ್ಸರ್ ಅಂದರೆ, ನಾನು ಮೊದಲನೇದಾಗಿ ನಿಮ್ಮೆಲ್ಲರಿಗೂ ತಿಳಿ ಹೇಳಬೇಕಾಗಿರುವ ಕೆಲವೊಂದು ವಿಷಯಗಳೇನೆಂದರೆ, ಗರ್ಭಕೋಶ ಮತ್ತು ಗರ್ಭಕಂಠ ಎರಡೂ ಬೇರೆ ಬೇರೆ, ಗರ್ಭನಾಳದಲ್ಲಿ ವೆಜೈನಾ ಅಂತ ಹೇಳ್ತೀವಿ, ಆಮೇಲೆ ಗರ್ಭಕಂಠ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಆಮೇಲೆ ಮೇಲ್ಭಾಗಕ್ಕೆ ಗರ್ಭಕೋಶ, ಇದು ಪ್ರೆಗ್ನೆನ್ಸಿ ಅಥವಾ ಚೈಲ್ಡ್ ಬೇರಿಂಗ್ ಭಾಗ ಆಗಿರುತ್ತೆ, ಇದರಲ್ಲಿ ಒಳಪರದೆಯನ್ನು ಎಂಡೋಮೆಟ್ರಿಯಲ್ ಲೈನಿಂಗ್ ಅಂತ ಹೇಳ್ತೀವಿ, ಹೊರಪರದೆ ಅನ್ನೋದು ಮಾಂಸಖಂಡ ಇರುವಂಥ ಭಾಗ ಅಥವಾ ಮಯೋಮೆಟ್ರಿಯಲ್ ಭಾಗ, ಆಮೇಲೆ ಒಂದು ಕಡೆ ಎರಡು ಟ್ಯೂಬ್ ಮತ್ತು ಓವರಿ ಇರುತ್ತೆ, ಹಾಗೆ ಇನ್ನೊಂದು ಕಡೆಯೂ ಒಂದು ಫೆಲೋಪಿಯನ್ ಟ್ಯೂಬ್ ಅಥವಾ ಗರ್ಭನಾಳ ಇರುತ್ತೆ, ಮತ್ತು ಅಂಡಾಶಯ ಇರುತ್ತೆ। ಇದಿಡೀ ಸಿಸ್ಟಮನ್ನು ಫಿಮೇಲ್ ಜೆನೈಟಲ್ ಸಿಸ್ಟಮ್ ಅಂತ ಹೇಳ್ತಾರೆ। ಈಗ ಯುಟ್ರನ್ ಕ್ಯಾನ್ಸರ್ ಅಂದರೆ, ಈಗ ಗರ್ಭಕಂಠದ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೆಚ್ಚಿನವರಿಗೆ ಮಾಹಿತಿ ಉಂಟು, ಯುಟ್ರೈನ್ ಕ್ಯಾನ್ಸರ್ ಅಂದರೆ ಯುಟ್ರನ್ ಬಾಡಿ ಕ್ಯಾನ್ಸರ್, ಅದರಲ್ಲಿ ಒಂದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಇನ್ನೊಂದು ಹೊರಭಾಗದ ಕ್ಯಾನ್ಸರ್ಗೆ ಯುಟ್ರೈನ್ ಸಾರ್ಕೋಮಾ ಅಂತ ಹೇಳ್ತೀವಿ। ಇದರಲ್ಲಿ ಯುಟ್ರೈನ್ ಕ್ಯಾನ್ಸರ್ ಅಥವಾ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅನ್ನೋದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ಯುಟ್ರೈನ್ ಕ್ಯಾನ್ಸರು, ಹೊರಭಾಗದ ಕ್ಯಾನ್ಸರು ಸಾಧ್ಯತೆ ಕಡಿಮೆ ಇರುತ್ತೆ, ಮತ್ತು ಹೆಂಗಸರಲ್ಲಿ ಬರುವಂಥ ಫೈಬ್ರಾಯ್ಡ್ ಗಡ್ಡೆ ಅಂತ ಏನು ಹೇಳ್ತೀರಿ ಅದರಲ್ಲಿ ಹೆಚ್ಚಿನವರಿಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ, ಗರ್ಭಕೋಶದ ಹೊರಭಾಗದ ಅಥವಾ ಬಿನೈನ್ ಗಡ್ಡೆ ಇರುತ್ತಲ್ಲ ಫೈಬ್ರಾಯ್ಡ್ಗೆ, ಅದು ಕ್ಯಾನ್ಸರ್ ಅಂದ್ಕೊಂಡಿರ್ತಾರೆ, ಇದು ಕ್ಯಾನ್ಸರ್ಗೆ ಪರಿವರ್ತನೆ ಆಗುವ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ। ನಾವು ಇವತ್ತು ವಿವರಿಸಿ ಹೇಳಬೇಕಾಗಿರುವಂಥ ವಿಷಯ ಮೇನ್ಲಿ ಗರ್ಭಕೋಶದ ಒಳಪರದೆಯ ಕ್ಯಾನ್ಸರ್ ಅಥವಾ ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಇದನ್ನು ಇನಿಷಿಯಲ್ ಹಂತದಲ್ಲಿನೇ ಗೊತ್ತು ಮಾಡಿಸ್ಲಿಕ್ಕಾಗತ್ತೆ, ಮತ್ತು ಇದಕ್ಕೆ ಕೆಲವೊಂದು ಕಾರಣಗಳು ಅನುವಂಶಿಕ ಕಾರಣಗಳು ಇರಬಹುದು, ಅದರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ। ಓಕೆ ಡಾಕ್ಟರ್, ಹಾಗೆ ಇವತ್ತಿನ ಸಂಚಿಕೆ ನೀವು ಹೇಳಿದ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬಗ್ಗೆ ಅಂತ ನಾವು ಹೆಚ್ಚಾಗಿ ಮಾತಾಡುವಂಥ, ಸೊ ಯಾಕಾಗಿ ಮಮ್ಮ ಈ ವಿಷಯದ ಕುರಿತು ನಾವು ಜನರಿಗೆ ಅರಿವನ್ನು ಮೂಡಿಸಬೇಕು, ಯಾಕೆ ಅಗತ್ಯ ಇದೆ ಇದರ ಬಗ್ಗೆ ಹೇಳುವಂಥದ್ದು? ಫಿಮೇಲ್ ಜನೈಟಲ್ ಕ್ಯಾನ್ಸರಲ್ಲಿ ಬ್ರೆಸ್ಟ್ ಕ್ಯಾನ್ಸರು ಫಸ್ಟ್ ಲೀಡಿಂಗ್ ಕ್ಯಾನ್ಸರ್ ಅಂತ ವರ್ಲ್ಡಲ್ಲಿ, ನೆಕ್ಸ್ಟು ಗರ್ಭಕಂಠದ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್, ಈಗ ಮೂರನೇ ಕಾಮನ್ ಕ್ಯಾನ್ಸರ್ ಆಗಿ ಹೊರಹೊಮ್ಮಿದು ಇರುವಂಥದ್ದು ಗರ್ಭಕೋಶದ ಒಳಪರದೆಯ ಕ್ಯಾನ್ಸರ್ ಅಥವಾ ಎಂಡೋಮೆಟ್ರಿಯಲ್ ಕ್ಯಾನ್ಸರ್। ಪ್ರತಿ ವರ್ಷ ಸುಮಾರು 16,000 ಸ್ತ್ರೀಯರು ಈ ಕ್ಯಾನ್ಸರಿಂದ ನ್ಯೂ ಕೇಸ್ ಬಂದು ಸಾಯ್ತಾ ಇದ್ದಾರೆ, ಸೊ ಬರ್ಡನ್ ಇನ್ಕ್ರೀಸ್ ಆಗ್ತಾ ಉಂಟು, ಸೊ ಆದ್ರಿಂದ ಇದ್ರ ಬಗ್ಗೆ ಮಾಹಿತಿ ಕೊಡೋದು ತುಂಬಾ ಇಂಪಾರ್ಟೆಂಟ್, ಹೆಚ್ಚಿನವರಿಗೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ। ಹೌದು, ಮತ್ತೆ ಯಾವ ಲಕ್ಷಣಗಳಲ್ಲಿ ಬಂದು ತೋರಿಸ್ಕೋಬೇಕು ಅನ್ನೋದು ಗೊತ್ತಿರುವುದಿಲ್ಲ, ಸೊ ಅದ್ರ ಬಗ್ಗೆ ಮಾಹಿತಿ ಕೊಡೋದು ತುಂಬಾನೇ ಪ್ರಮುಖ ಇದೆ। ಓಕೆ, ಹಾಗಾಗಿ ನಾವು ಇವತ್ತು ಈ ವಿಷಯದ ಕುರಿತು ಮಾತಾಡ್ತಾ ಇದ್ದೇವೆ, ಹಾಗೆ ಡಾಕ್ಟರ್ ಇದ್ರ ಬಗ್ಗೆ ಮಾತಾಡೋಣ, ಒಬ್ರು ಕಾಲರ್ ರೆಡಿ ಇದ್ದಾರೆ ಅವ್ರ ಜೊತೆ ಮಾತಾಡುವ ನಾವು। ಸರಿ, ಹಲೋ ಹಲೋ, ನಮಸ್ತೆ। ಹಲೋ ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ ಸರ್, ತಮ್ಮ ಪ್ರಶ್ನೆಯನ್ನ ಕೇಳಿ। ಹಲೋ ಸರ್, ತಮ್ಮ ಪ್ರಶ್ನೆಯನ್ನ ಕೇಳಿ, ನಿಮ್ಮ ವಾಯ್ಸ್ ನನಗೆ ಕೇಳಿಸ್ತಾ ಇದೆ। ಗರ್ಭಕೋಶದ ಗೆಡ್ಡೆಗಳ ಪ್ರಾಬ್ಲಮ್ ಕ್ಯಾನ್ಸರ್ಗೆ ಸೇರ್ತಾವೆ ಅಂತ,
ಗರ್ಭಕೋಶದ ಹೊರಪರದೆಯಲ್ಲಿ ಅಥವಾ ಮಯೋಮೆಟ್ರಿಯಲ್ ಮಾಂಸಖಂಡದಲ್ಲಿ ಗರ್ಭಕೋಶದ ಗಡ್ಡೆ ಅಥವಾ ಫೈಬ್ರಾಯ್ಡ್ ಅಂತ ಏನು ಹೇಳ್ತೀವಿ ಅದು ಸಾಮಾನ್ಯವಾಗಿ ಹೆಂಗಸರಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಚೈಲ್ಡ್ ಬೇರಿಂಗ್ ಏಜ್ ಅಲ್ಲಿ ಅಥವಾ ರಿಪ್ರೊಡಕ್ಟಿವ್ ಏಜ್ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಅದು ಬಿನೈನ್ ಗಡ್ಡೆ ಅಂತ ಹೇಳ್ತೀವಿ. ಅದು ಬೇರೆ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗೋದು 0.1 ರಿಂದ 0.5% ಮಾತ್ರ. ಅದನ್ನು ಕ್ಯಾನ್ಸರ್ ಅಂತ ಹೆದರ್ಕೊಳ್ಳುವ ಅಗತ್ಯ ಇಲ್ಲ. ನಾವು ಗರ್ಭಕೋಶದ ಕ್ಯಾನ್ಸರ್ ಅಥವಾ ಯುಟ್ರಿನ್ ಕ್ಯಾನ್ಸರ್ ಯಾವುದಕ್ಕೆ ಹೇಳ್ತೀವಿ ಅಂದರೆ ಗರ್ಭಕೋಶದ ಒಳಪರದೆಯ ಕ್ಯಾನ್ಸರ್ ಅಥವಾ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಥವಾ ಯುಟ್ರಿನ್ ಸಾರ್ಕೋಮಾ ಅಂತ ಹೇಳ್ತೀವಿ. ನೀವು ಹೇಳ್ತಿರುವ ಹಾಗೆ ಫೈಬ್ರಾಯ್ಡ್ ಗಡ್ಡೆ ಅಂತ ಹೆಚ್ಚಿನ ಹೆಂಗಸರಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಅದು ಕ್ಯಾನ್ಸರ್ ಗಡ್ಡೆ ಅಲ್ಲ. ಅದನ್ನು ಗುಣಮುಖ ಮಾಡಿಸ್ಕೊಳ್ಬೋದು, ಅದರ ಬಗ್ಗೆ ತಪ್ಪು ತಿಳುವಳಿಕೆ ಬೇಕಾಗಿಲ್ಲ. ಓಕೆ, ಅದ್ರ ಬಗ್ಗೆ ನಾವು ಅಂದ್ರೆ ಹೆದರ್ಕೊಳ್ಬೇಕಾಗ್ಲಿಲ್ಲ, ಹಾಗೆ ತಪ್ಪು ತಿಳುವಳಿಕೆ ಕೂಡ ಬೇಡ ಅಂತ. ಗಡ್ಡೆ ಅಂದ ತಕ್ಷಣ ಎಲ್ಲರ ಕ್ಯಾನ್ಸರ್ ಅಂತ ತಿಳ್ಕೊಳ್ತಾರೆ, ಅದು ಅಗತ್ಯ ಇಲ್ಲ, ಅದ್ರ ಬಗ್ಗೆ ಚಿಂತೆ ಮಾಡುವ ಅಗತ್ಯ ಇಲ್ಲ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಹಾಗೆ ಮೇಡಮ್, 50 ಅಂದ್ರೆ ಈಗ ಕ್ಯಾನ್ಸರ್ ಬಗ್ಗೆ ಒಂದು ಈ ಕ್ಯಾನ್ಸರ್ನ ಒಂದು ಪ್ರಾರಂಭಿಕ ಲಕ್ಷಣ ಹಾಗೆ ಅದರ ಅಂದ್ರೆ ನಿಯಂತ್ರಣದ ಬಗ್ಗೆ ಏನೆಲ್ಲ ಮಾಹಿತಿಯನ್ನು ನೀಡ್ತೀರಾ ಕಾರ್ಯಕ್ರಮದಲ್ಲಿ? ನಾನು ಆಕ್ಚುಲಿ ಇವತ್ತು ಗರ್ಭಕೋಶ ಒಳಪರದ ಕ್ಯಾನ್ಸರ್ ಬಗ್ಗೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಬಗ್ಗೆ ನಾನು ಹೇಳಲಿಕ್ಕೆ ಇದು ಈ ಸಂಚಿಕೆ ಸಾಕಾಗ್ಲಿಕ್ಕಿಲ್ಲ. ಆದರೆ ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದರೆ ಯಾರಿಗೆ ಲಕ್ಷಣಗಳು ಕಾಣಿಸ್ಕೊಂಡಾಗ ಎಲ್ಲಿ ಹೋಗಿ ಯಾರನ್ನ ಕನ್ಸಲ್ಟ್ ಮಾಡಬೇಕು, ಯಾವ ಥರದ ಟೆಸ್ಟ್ ಮಾಡ್ಕೋಬೇಕು, ಅವರಿಗೆ ಬರುವಂಥ ಕ್ಯಾನ್ಸರ್ ಈ ಟೆಸ್ಟಿಂದ ಗೊತ್ತು ಮಾಡಿಸ್ಕೊಳ್ಳಿಕ್ಕಾಗತ್ತಾ, ಅಥವಾ ಏನಾದರೂ ಇನಿಷಿಯಲ್ ಹಂತದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಅದನ್ನು ತಡೆಗಟ್ಟಲಿಕ್ಕಾಗತ್ತಾ ಇಲ್ವಾ ಅಂತ ನೋಡ್ಕೊಳ್ಳೋದು ತುಂಬ ಮಹತ್ವದ್ದು. ಯಾಕೆಂದರೆ ಕ್ಯಾನ್ಸರ್ ಅಂತ ಒಂದು ಸಾರಿ ಕನ್ಫರ್ಮ್ ಆದಮೇಲೆ ಅದಕ್ಕೆ ಬೇರೆ ಥರದೇ ಟ್ರೀಟ್ಮೆಂಟ್ ಇರುತ್ತೆ, ಬೇರೆ ಥರದೇ ಮಲ್ಟಿ ಡಿಸಿಪ್ಲಿನರಿ ಟ್ರೀಟ್ಮೆಂಟ್ ಇರುತ್ತೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಸೊ ಪ್ರಾರಂಭಿಕ ಹಂತದಲ್ಲಿ ನಮಗೆ ಗೊತ್ತು ಮಾಡ್ಕೊಳ್ಳಿಕ್ಕಾದರೆ ಆ ಮುಂದುವರಿಯ ಸ್ಟೇಜನ್ನು ತಡೆಗಟ್ಟಲಿಕ್ಕಾಗತ್ತೆ. ಕೊನೆಯ ಸ್ಟೇಜ್ಗೆ ಬಂದು ಟ್ರೀಟ್ಮೆಂಟ್ ಬೇರೆ ಥರದ ಟ್ರೀಟ್ಮೆಂಟ್ ಬೇಕಾಗತ್ತೆ, ಅಂತ ಪರಿಸ್ಥಿತಿಗೆ ಹೋಗೋದನ್ನ ತಡೆಗಟ್ಟಲಿಕ್ಕಾಗತ್ತೆ. ಓಕೆ, ನೀವು ಹೇಳಿದ್ರಿ ಪ್ರಾರಂಭಿಕ ಹಂತದಲ್ಲಿ ನಾವು ಕಂಡು ಹಿಡಿದ್ರೆ ಅದರಿಂದ ಒಂದು ನಾವು ಬೇಗನೆ ಗುಣಪಡಿಸಬಹುದು ಅಂತ. ಹಾಗೆ ಸಾಮಾನ್ಯವಾಗಿ ಈ ಕ್ಯಾನ್ಸರ್ ಅನ್ನೋದು ಮಹಿಳೆಯರಲ್ಲಿ ಕಂಡು ಬರುವಂತ ಹೆಚ್ಚಾಗಿ ಯಾರಲ್ಲಿ ಕಂಡು ಬರ್ತದೆ ಈ ಕ್ಯಾನ್ಸರ್? ನೋಡಿ, ಈಗ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಹೆಚ್ಚಿನವರಿಗೆ ಮಾಹಿತಿ ಉಂಟು, ಯಾಕೆಂದ್ರೆ ಇದು ಶಾರೀರಿಕ ಸಂಬಂಧದಿಂದ ಅಥವಾ ಹ್ಯೂಮನ್ ಪ್ಯಾಪಿಲೋಮ ವೈರಾಣುವಿಂದ ಬರುವಂತದ್ದು ಅಥವಾ ಜೀವನ ಶೈಲಿ ವ್ಯತ್ಯಾಸದಿಂದ ಬರುವಂತದ್ದು. ಆದರೆ ಗರ್ಭಕೋಶದ ಒಳಪರದೆ ಕ್ಯಾನ್ಸರ್ ಅಥವಾ ಯುಟ್ರಿನ್ ಸಾರ್ಕೋಮಾ ಅಂತ ಬೇರೆ ಥರದ ಕ್ಯಾನ್ಸರ್ಗಳಲ್ಲಿ ಏನು ಸಮಸ್ಯೆ ಅಂದರೆ ಇದು ಯಾವುದೇ ಥರದ ವೈರಾಣುವಿಂದ ಬರುವಂಥದ್ದಲ್ಲ, ಇದು ಜೀವನ ಶೈಲಿಯಲ್ಲಿ ಹೆಚ್ಚು ಕಡಿಮೆ ಇರುವಂಥದ್ದು. ತುಂಬ ಸ್ಥೂಲಕಾಯ ಇರುವವರು, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ, ವೆಯ್ಟ್ ಮತ್ತು ಹೈಟ್ ಪ್ರಕಾರ 18-24 ಅಂತ ಒಂದು BMI ಅಂತ ಇರುತ್ತೆ, ಅಂಥವರು ನಾರ್ಮಲ್ ವೆಯ್ಟ್ ಇರುವಂಥವ್ರು, ಅದಕ್ಕಿಂತ ಜಾಸ್ತಿ ಇರೋರು ಓವರ್ ವೆಯ್ಟ್ ಅಥವಾ ಒಬೆಸಿಟಿ ಅಂತ ಹೇಳ್ತೀರಿ, ಯಾರಲ್ಲಿ ತೂಕ ಜಾಸ್ತಿ ಇರುತ್ತೆ, ಸೊ ಅವರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ ಬರುವಂತದ್ದು. ತೂಕ ಇದ್ದ ತಕ್ಷಣ ಬರುತ್ತೆ ಅಂತ ಅಲ್ಲ, ಬಟ್ ಅವರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಇನ್ನು ಕೆಲವರಲ್ಲಿ ಎಕ್ಸೋಜ್ ಅಂದ್ರೆ ಕ್ಯಾನ್ಸರ್ ಬರೋದು ಮೋಸ್ಟ್ಲಿ ಈಸ್ಟ್ರೋಜನ್ ಹಾರ್ಮೋನ್, ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅನ್ನೋದು ನಮ್ಮ ಬಾಡಿಯಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ ಅನ್ನ ಕಂಟ್ರೋಲ್ ಮಾಡುವಂಥ ಹಾರ್ಮೋನ್. ಆ ಇಂಬ್ಯಾಲೆನ್ಸ್ ಆದಾಗ, ಅದರಲ್ಲಿ ಈಸ್ಟ್ರೋಜನ್ ಪ್ರಮಾಣ ಜಾಸ್ತಿ ಇದ್ದಾಗ, ಇದು ಹೆಚ್ಚಾಗಿ ಸ್ಥೂಲಕಾಯ ಇರೋರಲ್ಲಿ ಅಥವಾ ಡಯಾಬಿಟಿಕ್ ಇರುವವರಲ್ಲಿ, ಹೈಪರ್ ಟೆನ್ಷನ್ ಇರೋರಲ್ಲಿ, ಮತ್ತೆ ಯಾವತ್ತು ಪ್ರೆಗ್ನೆನ್ಸಿ ಆಗದೆ ಇರುವವರಲ್ಲಿ ಅಂತವರಲ್ಲಿ ಕೂಡ ಇದು ಕಾಣಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಬೇಗ ಮುಟ್ಟು ಬರುವಂತದ್ದು, ಈಗ ಹೆಣ್ಣು ಮಕ್ಕಳಿಗೆ ಋತು ಚಕ್ರ ಶುರುವಾಗೋದು ಹತ್ರ ಒಂದು 11-13 ವರ್ಷ, ಆದರೆ ಅದು ಬೇಗ ಶುರುವಾದರೆ ಆವಾಗ ಈಸ್ಟ್ರೋಜನ್ ಉತ್ಪತ್ತಿ ಜಾಸ್ತಿ ಇರುತ್ತೆ. ಆಮೇಲೆ ಮುಟ್ಟು ನಿಲ್ಲುವ ವಯಸ್ಸು ನಾವು 40-52 ವರ್ಷ ಅಂತ ಹೇಳ್ತೀವಿ. ಯಾರಿಗೆ ಲೇಟಾಗಿ ಮುಟ್ಟು ನಿಲ್ಲುತ್ತೆ ಅಥವಾ 52 ವರ್ಷದ ನಂತರನೂ ಕರೆಕ್ಟ್ ಆಗಿ ನಿಂತಿಲ್ಲ ಅಂದರೆ ಅಂಥವರಲ್ಲಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು PCOD ಅಂತ ನೀವು ಕೇಳಿರ್ಬೋದು, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ, ಯಂಗ್ ಏಜ್ ಗ್ರೂಪಲ್ಲಿ ಅಥವಾ ಮುಟ್ಟು ನಿಲ್ಲುವ ವಯಸ್ಸಲ್ಲಿ ಅಂಡಾಶಯ ಚೆನ್ನಾಗಿ ಉತ್ಪತ್ತಿ ಆಗದೆ ಇರುವಂಥದ್ದು, ಓವ್ಯುಲೇಷನ್ ಆಗದೆ ಇರುವಂಥದ್ದು, ಅವರಲ್ಲಿ ಕೂಡ ಹಾಗೆ ಇರುತ್ತೆ. ವಯಸ್ಸು 50 ಇರೋರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಇನ್ನು ಸ್ವಲ್ಪ ಜನರಲ್ಲಿ ಈ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಒಂದು ಟ್ಯಾಮೋಕ್ಸಿಫೆನ್ ಅಂತ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ, ಸೊ ಅವರಲ್ಲೂ ಕೂಡ ಇದರಲ್ಲಿ ಗರ್ಭಕೋಶದ ಒಳಪರದೆಯ ಕ್ಯಾನ್ಸರ್ ಹೆಚ್ಚಿಸುವ ರಿಸ್ಕ್ ಉಂಟು. ಇನ್ನು ಸ್ವಲ್ಪ ಪ್ರಮಾಣಕ್ಕೆ ಪೇಷಂಟ್ಗಳಲ್ಲಿ ಹೆರಿಡಿಟ್ರಿ ಅಥವಾ ಅನುವಂಶಿಕವಾಗಿ ಚಾನ್ಸಸ್ ಇರುತ್ತೆ. ಅದರಲ್ಲಿ ಯಾವುದಂದ್ರೆ ಒಂದು ಅಂಡಾಶಯದ ಕ್ಯಾನ್ಸರ್ ಮತ್ತೆ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂದ್ರೆ ಕರುಳಿನ ಕೊನೆಯ ಭಾಗದ ರೆಕ್ಟಮ್ ಅಂತ ಹೇಳ್ತೀವಲ್ಲ, ಆ ಕ್ಯಾನ್ಸರ್ ಇರುವವರಲ್ಲಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ನಾರ್ಮಲಿ
ಜನರಲ್ ಪಾಪ್ಯುಲೇಷನ್ ಅಲ್ಲಿ 2.7% ಅಂತ ಇದ್ರೆ ಆ ಹೆರಿಡಿಟರಿ ಬರೋರಲ್ಲಿ 70% ಚಾನ್ಸಸ್ ಆಫ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಇದನ್ನೆಲ್ಲ ರಿಸ್ಕ್ ಫ್ಯಾಕ್ಟರ್ ಅನ್ನ ಐಡೆಂಟಿಫೈ ಮಾಡ್ಕೊಂಡ್ರೆ ಯಾರಿಗೆ ಬರುವ ಸಾಧ್ಯತೆ ಇರುತ್ತೆ ಅಂದ್ಬಿಟ್ಟು ಅವರಿಗೆ ಟೆಸ್ಟ್ ಬಗ್ಗೆ ಹೇಳ್ಬಹುದು. ಓಕೆ ಡಾಕ್ಟರ್, ಹಾಗೆ ಇನ್ನೊಬ್ರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡುವ. ಹಲೋ, ಹಲೋ, ನಮಸ್ತೆ. ಹಲೋ, ಹಲೋ, ನಮಸ್ತೆ ಮೇಡಮ್. ಡಾಕ್ಟರ್? ಹಾ, ನಮಸ್ಕಾರ ಮೇಡಮ್, ಹೇಳಿ. ನಂದು ಮಾರ್ಗರೇಟ್, ಮಂಗಳೂರಿಂದ ಹೇಳಿ. ನಾನು ಓಕೆ ಮೇಡಮ್, ನಿಮ್ಮ ಹೆಸರನ್ನ ಹೇಳಿ ಫಸ್ಟ್. ಮಾರ್ಗರೇಟ್. ಮಾರ್ಗರೇಟ್? ಓಕೆ, ಮಾರ್ಗರೇಟ್. ಓಕೆ, ಮಾರ್ಗರೇಟ್. ಹಾ, ಹೇಳಿ. ಸೋ ಈಗ ಮಾರ್ಗರೇಟ್ ಡಿಸೋಲ್ದಾ? ಓಕೆ ಮೇಡಮ್, ಗೊತ್ತಾಯ್ತು. ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ. ಹಾ, ಅದು ನಮ್ಮ ಹೇಳಿ ಅಮ್ಮ. ಓಕೆ ಮೇಡಮ್, ನಿಮ್ಮ ಪ್ರಶ್ನೆ ಅನ್ನ ಕೇಳಿ. ನಮಗೆ ಫೈಬ್ರಾಯ್ಡ್ ಇದರಲ್ಲಿ ಗರ್ಭಕೋಶದಲ್ಲಿ ಅದನ್ನು ಅದು ಫೈಬ್ರಾಯ್ಡ್ ತನ್ನದಿತ್ತು. ಹೌದು, ಅದು ನಾನು ಮದ್ದು ಕೊಡ್ತೇನೆ ಅಂತ ಜಮೀಲ್ ಡಾಕ್ಟರ್ ಅವರು ಹೇಳಿದ್ರು. ಅದರ ಮುಲ್ಲರಲ್ಲಿ ಹೌದು, ಅದಕ್ಕೆ ಮದ್ದು ಕೊಟ್ಟೆ ಅಂತ ಇದೆ. ಅದು ನೋಡುವಾಗ ನನಗೆ ಮನೆಯಲ್ಲಿ ಗರ್ಭಕೋಶವೇ ಇಳಿದು ಬಂತು. ಅದು ಹೇಗೆ ಗರ್ಭಕೋಶ ಇಳಿದು ಗೊತ್ತಾಗ್ಲಿಲ್ಲ. ನನಗೆ ಒಂದೇ ಮಗು ಇರುವುದು, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ದೇನೆ ನಾನು ಡೆಲಿವರಿ ಆದ್ಮೇಲೆ. ಗರ್ಭಕೋಶದ ಹೇಗೆ ಅದು ಇಳಿದು ಬಂದ ಮೇಲೆ ಅದು ತೆಗಿಲೇಬೇಕಾಯ್ತು. ಇಲ್ಲ, ಗರ್ಭಕೋಶ ಇಲ್ಲ, ಗರ್ಭಕೋಶ ಗಡ್ಡೆ ಅನ್ನೋದು ಗರ್ಭಕೋಶದ ಮಾಂಸಖಂಡದಲ್ಲಿ ಬೆಳೆಯುವಂತ ಗಡ್ಡೆ. ನೀವು ಗರ್ಭಕೋಶ ಇಳಿದಿದೆ ಅಂತ ಹೇಳಿದಿರಲ್ಲ, ಅದು ಪ್ರೊಲ್ಯಾಪ್ಸ್ ಅಂತ ಹೇಳ್ತಾರೆ. ಹೆರಿಗೆಯ ನಂತರ ಮಾಂಸಖಂಡ ವೀಕ್ ಆಗ್ಬಿಟ್ಟು ಗರ್ಭಕೋಶನ ಸಪೋರ್ಟಿವ್ ಸಿಸ್ಟಮ್ ಎಲ್ಲ ವೀಕ್ ಆಗ್ಬಿಟ್ಟು ಕೆಳಗಡೆ ಜಾರುತ್ತೆ. ಮತ್ತೆ ಹೆಚ್ಚಿನವರು ಹೆರಿಗೆಯ ನಂತರ ಜಾಸ್ತಿ ಇಮಿಡಿಯೇಟ್ ಆಗಿ 2 ತಿಂಗಳಲ್ಲೇ ಕೆಲಸ ಎಲ್ಲ ಶುರು ಮಾಡಿದಾಗ ಏನಾಗುತ್ತೆ, ಮಾಂಸಖಂಡಗಳು ವಾಪಸ್ಸು ನಾನ್ ಪ್ರೆಗ್ನೆಂಟ್ ಅಥವಾ ಪ್ರೆಗ್ನೆನ್ಸಿ ಇಲ್ಲದೆ ಇರುವಂತ ಸ್ಟೇಟ್ಗೆ ವಾಪಸ್ ಬರಲಿಕ್ಕೆ ಟೈಮ್ ತಗೊಳತ್ತೆ. ಸೊ ಇದು ಗರ್ಭಕೋಶ ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದಲ್ಲ, ಇದು ಗರ್ಭಕೋಶ ಜಾರುವುದು ಇದೇ ಕಾರಣದಿಂದ ಅಲ್ಲ. ಓಕೆ, ಹೌದು, ಫೈಬ್ರಾಯ್ಡ್ ಸಹ ಗರ್ಭಕೋಶದ ತೆಗೆದಿದ್ದಾರೆ ಜಮೀಲ ಡಾಕ್ಟರ್. ಹೌದು, ಗರ್ಭಕೋಶದಲ್ಲಿ ಗಡ್ಡೆ ಸಾಮಾನ್ಯವಾಗಿ 40 ವರ್ಷ ಮೇಲ್ಗಡೆ ಇದ್ದಾಗ ಗರ್ಭಕೋಶ ತೆಗೆಯುವಾಗ ಗಡ್ಡೆನೂ ತೆಗೀತಾರೆ. ಗಡ್ಡೆ ಸಣ್ಣಕ್ಕಿದ್ರೆ ನಿಮ್ಮಲ್ಲಿ ಮುಟ್ಟಿನ ಸಮಸ್ಯೆ ಏನು ಇಲ್ಲ ಅಂದ್ರೆ, ಗರ್ಭಕೋಶ ಜಾರಿಲ್ಲ ಅಂದ್ರೆ ನಿಮ್ಗೆ ಮುಟ್ಟು ಜಾಸ್ತಿ ಹೋಗ್ತಾ ಇಲ್ಲ ಅಥವಾ ನಿಮ್ಮಲ್ಲಿ ಬ್ಲಡ್ ಲಾಸ್ ಏನು ಆಗ್ತಾ ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡುವ ಅಗತ್ಯ ಇರುವುದಿಲ್ಲ. ಆಕ್ಚುಲಿ ಅವರು ನಿಮ್ಗೆ ಮಾಡಿರೋದು ಆಪರೇಷನ್ ಗರ್ಭಕೋಶ ಜಾರಿರೋದ್ರಿಂದ ಮಾಡಿದ್ದಾರೆ, ಅದ್ರ ಜೊತೆಗೆ ಗಡ್ಡೆ ತೆಗೆದಿದ್ದಾರೆ. ಸರಿ, ಹೇಳಿ. ಆಗ ನನ್ನ ಮಗನಿಗೆ ಹೇಳಿದ್ರು, ಅವನೇನ ಮಮ್ಮಿ ಜೀವದಲ್ಲಿ ಉಳಿಬೇಕಾದ್ರೆ ಒಳ್ಳೆ ಸ್ಪೆಷಲ್ ಡಾಕ್ಟರ್ನ ಹಚ್ಚಬೇಕಂತ. ನಾನು ಸತ್ಯವೇದ ಓದುವವಳು, ನನಗೆ ದೇವರ ಭಕ್ತಿ ಜಾಸ್ತಿ ಇತ್ತು. ಸೊ ಹಾಗೆ ನನ್ನನ್ನು ದೇವರು ಗುಣಪಡಿಸ್ತಾರೆ ಅಂತ ಹೇಳಿ ನಿಂತೆ. ಯಾರು ನನ್ಗೆ ಹಣದ ಆದಾಯ ಸಹ ಇರಲಿಲ್ಲ. ಸೊ ಪ್ರೈವೇಟ್ ಟೀಚರ್ ನಾನು, ಸ್ಕೂಲಲ್ಲಿ ಇಂಗ್ಲಿಷ್ ಮೀಡಿಯಂ ಟೀಚರ್, ಸಂಬಳ ಕಾರಣ ಗವರ್ಮೆಂಟ್ ಇಂದ ಬರುವುದಿಲ್ಲ ಅದಕ್ಕೆ. ಸೊ ನಾನು ಈಗ ಮಗನ ಮಗವೇ ನೋಡುದು, ಮಗನ ಫ್ಲಾಟ್ ಎಲ್ಲ ನನ್ನ ಹಸ್ಬೆಂಡ್ ಸಹ ತೀರೋಗಿದ್ದಾರೆ. ಅದಕ್ಕೆ ಅವರಿಗೆ ತಿಳಿಸಬೇಕಾದ್ರೆ ಈಗ ಮಗ ಮದುವೆ. ಓಕೆ ಮೇಡಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನೀವು ಕೇಳಿರುವಂತಹ ಪ್ರಶ್ನೆಗೆ ಡಾಕ್ಟರ್ ಅವರು ಆನ್ಸರ್ ಅನ್ನ ನೀಡಿದ್ದಾರೆ. ಹಾಗೆ ಮೇಡಮ್, ನೀವಾಗ ಕರೆ ಬರುವುದಕ್ಕಿಂತ ಮುಂಚೆ ನೀವು ಹೇಳಿದ್ದೀರಾ ಅಂದ್ರೆ ಯಾರಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅನ್ನುವಂಥದ್ದು. ಹಾಗೆ ಇನ್ನು ಕೆಲವು ಮಹಿಳೆಯರಲ್ಲಿ ಬೇಗನೆ ಮುಟ್ಟು ನಿಲ್ತದೆ, ಸಾಮಾನ್ಯ 40 ವರ್ಷ ಹಾಗೆ ಮುಟ್ಟು ನಿಲ್ತದೆ. ಈಗ ಬೇಗ ಮುಟ್ಟು ನಿಂತರೆ ಅವರಿಗೂ ಕೂಡ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇದೆ? ಇಲ್ಲ, ನಾನು ಹೇಳ್ದಂಗೆ ಮುಟ್ಟು ನಿಲ್ಲುವ ವಯಸ್ಸನ್ನು ನಾವು 40-52 ವರ್ಷ ಅಂತ ಹೇಳ್ತೀವಿ. ಆನ್ ಆನ್ ಎವರೇಜ್ 47-48 ವರ್ಷ ಇಂಡಿಯನ್ ವಿಮೆನ್ ಅಲ್ಲಿ ಮುಟ್ಟು ನಿಲ್ಲುವ ವಯಸ್ಸಿರುತ್ತೆ. ಸೊ ಮುಟ್ಟು ಲೇಟ್ ಆಗಿ ನಿಲ್ಲುವವರಲ್ಲಿ ಇದೇನಂದ್ರೆ, ಈ ಕ್ಯಾನ್ಸರ್ ಬೇಸಿಕಲಿ ಈಸ್ಟ್ರೋಜನ್ ಹಾರ್ಮೋನ್ ಇಂದ ಬರುವಂತದ್ದು. ಈಸ್ಟ್ರೋಜನ್ ಹಾರ್ಮೋನ್ ಮುಟ್ಟಲ್ಲಿ ಮುಟ್ಟಿನ ಕಂಟ್ರೋಲ್ ಮಾಡುವಂತ ಹಾರ್ಮೋನ್. ಎಲ್ಲಿ ತನಕ ಮುಟ್ಟು ಜಾಸ್ತಿ ಆಗ್ತಾ ಇರುತ್ತೆ, ಎಲ್ಲಿ ತನಕ ಮುಟ್ಟು ನಿಲ್ಲುವುದಿಲ್ಲ ಅಲ್ಲಿ ತನಕ ಈಸ್ಟ್ರೋಜನ್ ದೇಹದಲ್ಲಿ ಜಾಸ್ತಿ ಇರುತ್ತೆ. ಸೊ ಬೇಗ ಮುಟ್ಟು ನಿಲ್ಲೋರಲ್ಲಿ ಈ ಸೈಡ್ ಎಫೆಕ್ಟ್ ಕಡಿಮೆ ಇರುತ್ತೆ. ಅವರಿಗೆ ಬೇರೆ ತರದ ಪ್ರಾಬ್ಲಮ್ ಇರ್ಬೋದು, ಮುಟ್ಟು ಬೇಗ ನಿಲ್ಲುವ ಸಮಸ್ಯೆಯಿಂದ ಕಾಣಿಸ್ಕೊಳ್ಳುವಂತದ್ದು ಬೋನ್ ಲಾಸ್ ಅದೆಲ್ಲ ಬರ್ಬೋದು. ಆದ್ರೆ ಗರ್ಭಕೋಶದ ಕ್ಯಾನ್ಸರ್ಗೆ ಬೇಗ ಮುಟ್ಟು ನಿಂತವರಲ್ಲಿ ಚಾನ್ಸಸ್ ಕಡಿಮೆ ಇರುತ್ತೆ. ಲೇಟ್ ಆಗಿ ನಿಲ್ಲುವವರಿಗೆ, ತುಂಬಾ ವರ್ಷದವರೆಗೆ ಬ್ಲೀಡಿಂಗ್ ಆಗ್ತಾ ಇರೋರಿಗೆ, ಈಗ 11 ವರ್ಷದಿಂದ ಶುರುವಾಗಿ 52-55 ವರ್ಷವರೆಗೂ ಮುಟ್ಟಾಗ್ತಾ ಇದ್ದವರಲ್ಲಿ ಜಾಸ್ತಿ ಇರುತ್ತೆ. ಅವರಲ್ಲಿ ಬರುವ ಲೇಟ್ ಆಗಿ ಬರೋರಲ್ಲಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಬೇಗ ನಿಂತ್ರೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಅಂತ ಅಂದ್ರೆ, ಸಾಮಾನ್ಯವಾಗಿ ಹೆಚ್ಚಿನವರು ಇರ್ತದೆ ಬೇಗ ನಂಗೆ ಮುಟ್ಟು ನಿಂತಿದೆ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಸಾಮಾನ್ಯ ಮಹಿಳೆಯರು ಮಾತಾಡ್ತಾರೆ. ಬೇಗ ಅಂದ್ರೆ 40 ವರ್ಷದ ಒಳಗಡೆ ನಿಂತ್ರೆ ಅದಕ್ಕೆ ಪ್ರಿಮೆಚೂರ್ ಮೆನೋಪಾಸ್ ಅಂತ ಹೇಳ್ತೀವಿ.
ಅಥವಾ ಪ್ರಿಮೆಚೂರ್ ಓವೇರಿಯನ್ ಫೇಲ್ಯೂರ್ ಅಂತ ಹೇಳ್ತೀವಿ, ಅದು ಸಮಸ್ಯೆನೆ ಬೇರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದರಲ್ಲಿ ಬರುವಂತದ್ದು ಮುಟ್ಟಿನ ಸಮಸ್ಯೆ ಜಾಸ್ತಿ, ಎಲ್ಲಿ ತನಕ ಮುಟ್ಟ ಹೋಗ್ತಾ ಅಲ್ಲಿ ತನಕ ಸಮಸ್ಯೆ ಜಾಸ್ತಿ ಇರುತ್ತೆ. ಜಾಸ್ತಿ ಇರ್ತದೆ ಡಾಕ್ಟರ್. ಹಾಗೆ ನಮ್ಮ ಜೀವನ ಶೈಲಿಯಿಂದ ಈ ಕ್ಯಾನ್ಸರ್ ಅನ್ನ ಏನು ತಡೆಗಟ್ಟಲಿಕ್ಕೆ ಏನಾದರೂ ವಿಧಾನಗಳಿದೆಯಾ ಅಂತ? ಹೌದು, ಒಂದು ಏನಂದ್ರೆ ಸ್ಥೂಲಕಾಯ, ನಾನು ಹೇಳಿದಾಗೆ ಒಬೆಸಿಟಿ ಒಂದು ಫಸ್ಟ್ ರಿಸ್ಕ್ ಫ್ಯಾಕ್ಟರ್. ಒಬೆಸಿಟಿಯಿಂದಾಗಿ ಡಯಾಬಿಟಿಸ್ ಬರೋದು, ಹೈಪರ್ ಟೆನ್ಷನ್ ಬರೋದು, ಥೈರಾಯ್ಡ್ ಪ್ರಾಬ್ಲಮ್ ಬರೋದು, ಇವೆಲ್ಲರಿಗೂ ಕಾರಣಗಳು ಜಾಸ್ತಿ ಇರ್ತವೆ. ಅಂಥದ್ರಲ್ಲಿ ಈ ದೇಹ ತೂಕನ ಕಡಿಮೆ ಮಾಡಿಸ್ಕೊಳ್ಳುವಂಥ ಫಿಸಿಕಲ್ ಆಕ್ಟಿವಿಟಿ, ಯಾಕೆಂದ್ರೆ ಈಗಿನ ಜೀವನ ಶೈಲಿಯಲ್ಲಿ ಜಾಸ್ತಿ ಆಕ್ಟಿವಿಟಿ ಕಡಿಮೆ ಆಗಿದೆ, ಫಿಸಿಕಲ್ ಆಕ್ಟಿವಿಟಿ ಇರುವುದಿಲ್ಲ, ಎಲ್ಲ ಕೂತು ಜಾಸ್ತಿ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಬಾಡಿ ಮಾಸ್ ಇಂಡೆಕ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತೆ ಪ್ರೆಗ್ನೆನ್ಸಿ ಈಸ್ ಅ ಪ್ರೊಟೆಕ್ಟಿವ್ ಫ್ಯಾಕ್ಟರ್. ಯಾರಿಗೆ ಪ್ರೆಗ್ನೆನ್ಸಿ ಆಗಿದೆ, ಮಕ್ಕಳಾಗಿದ್ದಾವೆ, ಮತ್ತೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರೆ, ನೀವು ಕೇಳಿರ್ಬೋದು ಬ್ರೆಸ್ಟ್ ಫೀಡಿಂಗ್ ಬಗ್ಗೆ. ವೆಸ್ಟರ್ನ್ ಕಂಟ್ರಿಯಲ್ಲಿ ತುಂಬಾನೇ ಮಿತ್ಸ್ ಎಲ್ಲ ಇದೆ, ಬಾಡಿ ಶೇಪ್ ಚೇಂಜ್ ಆಗುತ್ತೆ ಅಂದ್ಬಿಟ್ಟು ಯಾರು ಫೀಡಿಂಗ್ ಮಾಡಲ್ಲ. ಆದ್ರೆ ನಿಜ ಹೇಳಬೇಕು ಅಂದ್ರೆ ಬ್ರೆಸ್ಟ್ ಫೀಡಿಂಗು ಗರ್ಭಕೋಶದ ಕ್ಯಾನ್ಸರ್ ಮಾತ್ರ ಅಲ್ಲ, ಬ್ರೆಸ್ಟ್ ಕ್ಯಾನ್ಸರಿಗೂ ಒಳ್ಳೆಯ ಉಪಾಯ. ಆಕ್ಚುಲಿ ಪ್ರಿವೆನ್ಷನ್ ಮಾಡೋದ್ರಲ್ಲಿ ತುಂಬಾನೇ ಒಳ್ಳೆಯದು. ಅದಲ್ದೇನೆ ಮತ್ತೆ ಹಾರ್ಮೋನ್ ಟ್ರೀಟ್ಮೆಂಟ್ ತಗೊಳ್ತಾರಲ್ಲ, ಮಕ್ಕಳು ಬೇಡ ಅಂತ ಗರ್ಭ ನಿಯಂತ್ರಣ ಮಾತ್ರೆಗಳು ತಗೊಳ್ತಾರಲ್ಲ, ಆ ಮಾತ್ರೆಯಲ್ಲಿ ಈಸ್ಟ್ರೋಜನ್ ಇರುತ್ತೆ, ಜೊತೆಗೆ ಪ್ರೊಜೆಸ್ಟ್ರಾನ್ ಅಂತ ಇರುತ್ತೆ. ಸೊ ಬರೀ ಈಸ್ಟ್ರೋಜನ್ ತಗೊಂಡ್ರೆ ಪ್ರಾಬ್ಲಮ್ ಅಲ್ವಾ? ಈಸ್ಟ್ರೋಜನ್ ನ ಕೆಲಸನ ಅಪೋಸ್ ಮಾಡ್ಲಿಕ್ಕೆ ಆ ಟ್ಯಾಬ್ಲೆಟ್ ಗಳಲ್ಲಿ ಪ್ರೊಜೆಸ್ಟ್ರಾನ್ ಅಂತ ಇರುತ್ತೆ. ಸೊ ಆ ಟ್ಯಾಬ್ಲೆಟ್ ತಗೊಳ್ಳುವ ಹೆಂಗಸರಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಬರುವ ಸಾಧ್ಯತೆ ಕಡಿಮೆ ಇರುತ್ತೆ. ಸೊ ಆ ಪ್ರೊಜೆಸ್ಟ್ರಾನ್ ಅನ್ನೋದನ್ನ ನಾವು ಟ್ರೀಟ್ಮೆಂಟ್ ಆಗಿ ಕೂಡ ಬಳಸ್ತೀವಿ. ಸೊ ಕಂಬೈನ್ಡ್ ಓರಲ್ ಕಾಂಟ್ರಸೆಪ್ಟಿವ್ ಕೂಡ ಹೆಲ್ತ್ ಗೆ ಬೆನಿಫಿಟ್ ಇರುತ್ತೆ, ಗರ್ಭಕೋಶ ಕ್ಯಾನ್ಸರ್ ನಿಯಂತ್ರಣ ಮಾಡೋದ್ರಲ್ಲಿ. ಓಕೆ, ಹಾಗೆ ಡಾಕ್ಟರ್, ಈ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬರುವುದನ್ನ ನಾವು ಈಗ ಮುಂಚಿತವಾಗಿ ಹೇಗೆ ಕಂಡುಹಿಡಿಯಬಹುದು, ಕಂಡುಹಿಡಿಯಲಿಕ್ಕೆ ಏನಾದರೂ ವಿಧಾನ ಉಂಟಾ ಅಂತ? ಹೌದು, ಪ್ರೆಗ್ನೆನ್ಸಿ ಪ್ರೊಟೆಕ್ಟಿವ್ ಫ್ಯಾಕ್ಟರ್ ಇರುತ್ತೆ. ಪ್ರೆಗ್ನೆನ್ಸಿ ಅಲ್ಲದೇನೆ ಪೇಷಂಟ್ಗಳು ಯಾವಾಗಲೂ ಮುಟ್ಟು ನಿಲ್ಲುವ ವಯಸ್ಸು ಬರುವಾಗ ಏನಾದರೂ ಬ್ಲೀಡಿಂಗ್ ಅಲ್ಲಿ ಹೆಚ್ಚು ಕಡಿಮೆ ಕಾಣಿಸ್ಕೊಂಡ್ರೆ, ಲೈಕ್ ಎಬ್ನಾರ್ಮಲ್ ಯುಟ್ರನ್ ಬ್ಲೀಡಿಂಗ್ ಅಥವಾ ಅನ್ಯೂಜುವಲ್ ಯುಟ್ರನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಸಾಧಾರಣ ನಾನು ಹೇಳ್ದಂಗೆ ಕ್ಯಾನ್ಸರ್ ಬರುವ ಚಾನ್ಸಸ್ 50 ವರ್ಷ ಮೇಲೆ ಇದ್ರೂ ಕೂಡ 35 ವರ್ಷದ ನಂತರ ಹೆಂಗಸರಲ್ಲಿ ಹಾರ್ಮೋನ್ ವ್ಯತ್ಯಾಸ ಶುರುವಾಗುತ್ತೆ. ದಟ್ ಈಸ್ ಹಾರ್ಮೋನ್ ಇಂಬ್ಯಾಲೆನ್ಸ್, ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಇಂಬ್ಯಾಲೆನ್ಸ್ ಆಗಿಬಿಟ್ಟು ಪ್ರೊಜೆಸ್ಟ್ರಾನ್ ಸಾಕಷ್ಟು ಇರದೇನೆ ಈಸ್ಟ್ರೋಜನ್ ಮಾತ್ರ ಜಾಸ್ತಿ ಇದ್ದು ಪೇಷಂಟಲ್ಲಿ ತುಂಬ ಟೈಮ್ವರೆಗೂ ಬ್ಲೀಡಿಂಗ್ ಇರುತ್ತೆ, ಅಥವಾ 2-3 ತಿಂಗಳು ಪೀರಿಯಡ್ ಆಗದೆ ಇರೋದು, ಒಂದೇ ಸರಿ ಮತ್ತೆ ಬ್ಲೀಡಿಂಗ್ ಆಗೋದು. ಸೊ ಹಾಗೆ ಆದಾಗಲೂ ಈಸ್ಟ್ರೋಜನ್ ಜಾಸ್ತಿ ಆಗಿಬಿಟ್ಟು ಪೇಷಂಟಲ್ಲಿ ಮತ್ತೆ ಬ್ಲೀಡಿಂಗ್ ಹೆಚ್ಚು ಕಡಿಮೆ ಆಗಿಬಿಟ್ಟು ಅಂಥವರಲ್ಲಿ ಬರುವ ಹೆದರಿಕೆ ಇರುತ್ತೆ. ಸೊ ಅಂಥವ್ರಿಗೆ ನಾವು ಯೂಶ್ವಲಿ ಚೆಕಪ್ ಮಾಡಿಸ್ಕೊಳ್ಳಿಕ್ಕೆ ಹೇಳ್ತೀವಿ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋಕೆ ಹೇಳ್ತೀವಿ. ಅದರಲ್ಲಿ ಒಳಪರದೆ ದಪ್ಪ ಇದ್ರೆ ಅದಕ್ಕೆ ಪ್ರಕಾರ ಮತ್ತೆ ಮುಂದಿನ ಟೆಸ್ಟ್ ಬೇಕಾ ಬೇಡುವ ಹೇಳ್ತೀವಿ. ಓಕೆ, ಹಾಗೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಪುಷ್ಪಲತಾ ಅಂತ, ಅವ್ರ ಜೊತೆ ಮಾತಾಡುವ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ. ನಮಸ್ಕಾರ, ಡಾಕ್ಟರ್ ಹತ್ರ ಮಾತಾಡ್ಬೇಕು. ಹೇಳಿ, ಮಾತಾಡಿ, ಪ್ರಶ್ನೆನ ಕೇಳಿ. ಹಲೋ ಮೇಡಮ್, ನನಗೆ ಈಗ 51 ವರ್ಷ ಆಯ್ತು ಮೇಡಮ್. ಹೌದು, ಒಂದು 2 ತಿಂಗಳೊಮ್ಮೆ ಆಗ್ಲಿಲ್ಲ ಮೇಡಮ್, ಪುನಃ ಈಗ ಆಗ್ತಾ ಇದ್ದೇನೆ, ಏನಾದ್ರೂ ತೊಂದರೆ ಇದೆಯಾ? ನೋಡಿ, ನೀವು ಮುಟ್ಟು ನಿಲ್ಲುವ ವಯಸ್ಸಿನ ಹತ್ರದಲ್ಲಿದ್ದೀರಿ. ನಾನು ಹೇಳ್ದಂಗೆ 52-53 ವರ್ಷದವರೆಗೂ ಮುಟ್ಟು ನಿಲ್ಲುವ ಸಮಯದಲ್ಲಿ ಏನಾಗುತ್ತೆ, ಒಂದೇ ಸರಿ ನಿಲ್ಲುದಿಲ್ಲ, 2 ತಿಂಗಳಿಗೊಂದ್ಸರಿ ಬರೋದು, ಮತ್ತೆ ನಿಂತೋದು, ನಿಂತು ಬಿಟ್ಟು ಮತ್ತೆ 2 ತಿಂಗಳ ನಂತರ ಬರೋದು, ಹಾಗೆ ಮಧ್ಯೆ ಮಧ್ಯೆ ನಿಂತು ನಿಂತು ನಿಧಾನವಾಗಿ ಬಂದ್ರೆ ತೊಂದರೆ ಇಲ್ಲ. ಆದ್ರೆ ಈ ಬ್ಲೀಡಿಂಗ್ ನಿಮಗೆ ತುಂಬಾ ಆಗ್ತಾ ಇದ್ರೆ, ತುಂಬಾ ಎಷ್ಟು ದಿವಸ ಹೋಗ್ತಾ ಉಂಟು ಬ್ಲೀಡಿಂಗ್? ಸ್ವಲ್ಪ ಹೌದು, ಎಷ್ಟು ದಿವಸ ಹೋಗ್ತಾ ಉಂಟು ಮೇಡಮ್ ನಿಮ್ಗೆ? ಒಂದು ನನಗೆ ಕರೆಕ್ಟ್ ಆಗಿ 2 ದಿವಸ ಹೋಗ್ತದೆ ಮೇಡಮ್. ಅದಿಲ್ಲ, ತೊಂದರೆ ಇಲ್ಲ, ಅದು ಪರವಾಗಿಲ್ಲ. ಮುಟ್ಟು ನಿಮ್ಗೆ ತುಂಬಾ ಜಾಸ್ತಿ ದಿವಸಗಳು 8-10 ದಿವಸಗಳು ಹೋಗ್ತಾ ಇದ್ರೆ, ಅಥವಾ ಗಂಟು ಗಂಟು ಪಾಸ್ ಆಗ್ತಾ ಇದ್ರೆ, ಆವಾಗ ತೋರಿಸ್ಕೊಳ್ಳೋದು ಒಳ್ಳೇದು. ಯಾಕೆಂದ್ರೆ ಮುಟ್ಟು ಏರುಪೇರು ಬರೀ ಕ್ಯಾನ್ಸರ್ ಲಕ್ಷಣ ಅಲ್ಲ, ಗರ್ಭಕೋಶದಲ್ಲಿ ಸಣ್ಣ ಮಟ್ಟದ್ದು ಕ್ಯಾನ್ಸರ್ ಅಲ್ಲದೆ ಇರುವ ಸಣ್ಣ ಗುಳ್ಳೆ ಅಥವಾ ಗಡ್ಡೆ ಇರ್ಬೋದು, ಅಥವಾ ಹಾರ್ಮೋನ್ ವ್ಯತ್ಯಾಸನೇ ಇರ್ಬೋದು, ಮುಟ್ಟು ನಿಲ್ಲುವ ಟೈಮಲ್ಲಿ ಹಾರ್ಮೋನ್ ವ್ಯತ್ಯಾಸದಿಂದನೂ ಇರ್ಬೋದು. ಸೊ ಅದರಿಂದ ಗಾಬರಿ ಆಗ್ಬೇಕಾಗಿಲ್ಲ, ನೀವು ಒಂದ್ಸರಿ ನಿಮ್ಮ ಗೈನಕಾಲಜಿಸ್ಟ್ ಅನ್ನ ಒಂದ್ಸರಿ ತೋರಿಸ್ಕೊಂಡು ಸ್ಕ್ಯಾನಿಂಗ್ ಮಾಡ್ಕೊಂಡು ಗೊತ್ತು ಮಾಡ್ಕೋಬಹುದು. ಹೌದು, ಅದು ಬ್ಲೀಡಿಂಗ್ ಮೋಸ್ಟ್ಲಿ ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೆ. ಏನ್ ಹೇಳಿ? ಸೊಂಟ ಎಲ್ಲ ನೋವು ಸ್ವಲ್ಪ ಬರ್ತಾ ಇರ್ತದೆ ಮೊನ್ನೆ ಮುಟ್ಟಾದ ಟೈಮಲ್ಲಿ, ಹಾಗೆ ಒಮ್ಮೆ ಸ್ಕ್ಯಾನಿಂಗ್ ಮಾಡ್ಬೇಕಂತ ಉಂಟು ಡಾಕ್ಟರ್. ಹೌದು, ಮಾಡ್ಕೊಳ್ಳಿ, ನಿಮ್ಮ ಡಾಕ್ಟರ್ ಹತ್ರ ಸಲಹೆ ತಗೊಳ್ಳಿ. ಆಯ್ತಾ? ಓಕೆ ಮೇಡಮ್, ಧನ್ಯವಾದಗಳು ಮೇಡಮ್ ಕರೆ ಮಾಡಿದಕ್ಕೆ. ಹಾಗೆ ಡಾಕ್ಟರ್, ಇನ್ ಕೆಲವೊಂದು ಮಹಿಳೆಯರಲ್ಲಿ ಮುಟ್ಟಿನ ಏರುಪೇರು ಆಗ್ತದೆ, ಸೊ ಈ ಮುಟ್ಟಿನ ಏರುಪೇರು ಯಾವ ರೀತಿಯಲ್ಲಿ ಇರ್ತದೆ ಅಂತ? ಹಾ, ನಾನು ಹೇಳಿದಾಗೆ ಮುಟ್ಟು ನಿಲ್ಲುವ ವಯಸ್ಸಲ್ಲಿ ಹೆಂಗಸರಿಗೆ, ಇವ್ರೀಗ ಈಗ ಕಾಲರ್ ಒಬ್ರು ಹೇಳಿದ್ರಲ್ಲ 2 ತಿಂಗಳು ಬರ್ತಾ ಇಲ್ಲ ಆಮೇಲೆ ಬಂತು ಅಂತ,
ಮುಂಚೆ ನಾರ್ಮಲ್ ಆಗಿರುವ ಸೈಕಲ್ ಮತ್ತೆ ಒಂದೇ ಸರಿ ಜಾಸ್ತಿಯಾಗಿ ಹೋಗ್ತಾ ಇದ್ರೆ ಅಥವಾ ಬಂದಿರೋ ಪೀರಿಯಡ್ ಅನ್ನೋದು 15-20 ದಿವಸದ ನಂತರನು ನಿಲ್ತಾ ಇಲ್ಲದೆ ಇದ್ರೆ ಅಥವಾ ಮುಂಚೆ ನಾರ್ಮಲ್ ಪೇನ್ಲೆಸ್ ಇರುವ ಬ್ಲೀಡಿಂಗ್ ಇದ್ದಕ್ಕಿದ್ದಂಗೆ ಪೇನ್ಫುಲ್ ಆಗ್ತಾ ಇರೋದು ಪೀರಿಯಡ್ ತುಂಬಾ ನೋವು ಶುರುವಾಗಿರುವಂತದ್ದು ಅಂತ ಪೇಷಂಟ್ಗಳಲ್ಲಿ ಕೆಲವು ಸರಿ ಈ ತರದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತಿರುತ್ತೆ ಮತ್ತೆ 35 ನಂತರದ ಏಜ್ ಗ್ರೂಪ್ ಅಲ್ಲೂ ಕೂಡ ನಾವು ಪ್ರಿಕಾಷನ್ ತಗೊಳ್ಳಿಕ್ಕೆ ಹೇಳ್ತೀವಿ ಈ ತರ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಮತ್ತೆ ಪೇಷಂಟ್ ಟೈಮಾಕ್ಸಿಫೆನ್ ಟ್ಯಾಬ್ಲೆಟ್ ಅಲ್ಲಿ ಏನಾದ್ರು ಇದ್ರೆ ಅವರಿಗೂ ಕೂಡ ಮುಟ್ಟು ಇನ್ ಬಿಟ್ವೀನ್ ಬ್ಲೀಡಿಂಗ್ ಬರುತ್ತೆ ಮುಟ್ಟಲ್ದೇನೆ ಮಧ್ಯೆ ಮಧ್ಯದಲ್ಲೂ ಬ್ಲೀಡಿಂಗ್ ಬರ್ತಾ ಇರುತ್ತೆ ಸೊ ಅಂತವರಿಗೂ ಕೂಡ ಈ ತರ ಏರುಪೇರು ಇದ್ದಾಗ ಬಂದು ತೋರಿಸ್ಕೊಳ್ಳಿ ಅಂತ ಹೇಳ್ತೀವಿ ಓಕೆ ಹಾಗೆ ಡಾಕ್ಟರ್ ಇನ್ನು ಎಂಡೋಮೆಟ್ರಿಯಲ್ ಇವಾಲ್ಯೂಯೇಷನ್ ಅಂತ ಉಂಟು ಹಾಗಂತ ಹೇಳಿದ್ರೆ ಏನು ನೋಡಿ ಗರ್ಭಕೋಶದ ಒಳಪರದೆ ಬಗ್ಗೆ ಪರೀಕ್ಷೆ ಮಾಡುವುದನ್ನ ಎಂಡೋಮೆಟ್ರಿಯಲ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ ನಾನು ಹೇಳಿದಂಗೆ ಒಳಪರದೆ ಅಂದ್ರೆ ಎಂಡೋಮೆಟ್ರಿಯಲ್ ಲೇಯರ್ ಅಂತ ಇರುತ್ತೆ ಗರ್ಭಕೋಶದಲ್ಲಿ ಒಂದು ಎಂಡೋಮೆಟ್ರಿಯಲ್ ಲೇಯರ್ ಇನ್ನೊಂದು ಹೊರಮೈದು ಮಯೋಮೆಟ್ರಿಯಂ ಮತ್ತೆ ಅದಕ್ಕೊಂದು ಹೊರಗಡೆ ಕವರ್ ಪೆರಿಮೆಟ್ರಿಯಂ ಅಂತ ಇರುತ್ತೆ ಇದು ಮೇನ್ ಮುಟ್ಟು ಸ್ರಾವ ಆಗೋದು ಎಂಡೋಮೆಟ್ರಿಯಲ್ ಲೈನಿಂಗ್ ಇಂದ ಬರುವಂತದ್ದು ಸೊ ಆ ಒಳಪರದೆಯನ್ನ ಚೆಕಪ್ ಮಾಡಿಸ್ಲಿಕ್ಕೆ ಒಂದು ಸ್ಕ್ಯಾನಿಂಗ್ ಮಾಡ್ತೀವಿ ಅದರಿಂದ ಗರ್ಭಕೋಶ ಒಳಪರದೆಯಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಥವಾ ದಪ್ಪ ಉಂಟಾ ಅಥವಾ ಏನಾದರೂ ಸಣ್ಣ ಪಂಟದ ಗಡ್ಡೆ ಅಥವಾ ಗುಳ್ಳೆಗಳೇನಾದ್ರು ಇದೆಯಾ ಅಂತ ನೋಡ್ಕೊಳ್ಳಿಕ್ಕಾಗತ್ತೆ ಇನ್ನೊಂದು ಅದರಲ್ಲಿ ನಿಮಗೆ ಸಮಸ್ಯೆ ಅನಿಸಿದ್ರೆ ಪೇಷಂಟ್ಗೆ ಸಿಂಪ್ಟಮ್ ಇದ್ರೆ ಬರೀ ದಪ್ಪ ಇದ್ದ ತಕ್ಷಣ ನೀವು ಟ್ರೀಟ್ಮೆಂಟ್ ಮಾಡಬೇಕು ಅಂತೇನಿಲ್ಲ ಅಥವಾ ಸ್ಕ್ಯಾನಿಂಗ್ ಮಾಡಿ ಬಯೋಪ್ಸಿ ಮಾಡಬೇಕು ಅಂತಿಲ್ಲ ಪೇಷಂಟ್ಗೆ ಒಳಪರದೆ ದಪ್ಪ ಇದ್ದು ಸ್ಕ್ಯಾನಿಂಗಲ್ಲಿ ನಿಮಗೆ ಡೌಟ್ ಇದ್ರೆ ಅಥವಾ ಪೇಷಂಟ್ಗೆ ಈ ತರ ಬ್ಲೀಡಿಂಗ್ ವ್ಯತ್ಯಾಸಗಳು ನಾನು ಹೇಳ್ದಂಗೆ ಬಂದಿದ್ದಿದ್ರೆ ಅಂತವ್ರಿಗೆ ಇನ್ನೊಂದು ಬಯೋಪ್ಸಿ ಅಂತ ಒಳಗಡೆಯ ಒಂದು ಸಣ್ಣ ಮಟ್ಟದ ಟಿಶ್ಯೂನ ತೆಗೆದು ಟೆಸ್ಟಿಗೆ ಕಳಿಸ್ತಾರೆ ಇದನ್ನ ಎಂಡೋಮೆಟ್ರಿಯಲ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ ನಾವು ಮಾಡಿರೋ ಟೆಸ್ಟ್ ಇಂದ ಕನ್ಫರ್ಮ್ ಆಗಿ ಗೊತ್ತಾಗುದಿಲ್ಲ ಆ ಟೆಸ್ಟ್ ನ ನಾವು ಪೆಥಾಲಜಿಸ್ಟ್ ಗೆ ಟೆಸ್ಟ್ ಎಕ್ಸಾಮಿನ್ ಮಾಡ್ಲಿಕ್ಕೆ ಕಳಿಸ್ತೀವಿ ಅವ್ರ ಮೈಕ್ರೋಸ್ಕೋಪಿಕ್ ಅಲ್ಲಿ ಚೆಕ್ಅಪ್ ಮಾಡಿಬಿಟ್ಟು ಈ ದಪ್ಪ ಆಗಿರುವ ಎಂಡೋಮೆಟ್ರಿಯಂ ನಿಜವಾಗ್ಲೂ ಏನಾದ್ರೂ ವ್ಯತ್ಯಾಸ ಕಾಣಿಸ್ಕೊಂಡಿದ್ಯಾ ಅಥವಾ ಸಿಂಪಲ್ ಹಾರ್ಮೋನ್ ವ್ಯತ್ಯಾಸದಿಂದ ಆಗಿದೆಯಾ ಅಂತ ನಮಗೆ ಭರವಸೆ ಕೊಡ್ತಾರೆ ಓಕೆ ಸೊ ಈಗ ಇದನ್ನ ಯಾರ್ಯಾರು ಮಾಡಿಸಬಹುದು ಅಂತ ಹೌದು ಎಂಡೋಮೆಟ್ರಿಯಲ್ ಇವ್ಯಾಲ್ಯೂಯೇಷನ್ ನಾನು ಹೇಳ್ದಂಗೆ ಸ್ಕ್ಯಾನಿಂಗ್ ಮೂಲಕ ನೋಡಿಕೊಂಡು ಒಳಪರದೆ ದಪ್ಪ ಇದೆ ಅಂತ ನೋಡಿಕೊಂಡು ಬಯೋಪ್ಸಿ ಬೇಕಾ ಬೇಡುವ ಅಂತ ಹೇಳ್ತೀವಿ ಸೊ ಈ ಈ ಸಮಸ್ಯೆ ಯಾರಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಈ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ನಾನು ಹೇಳ್ದಂಗೆ 50 ವರ್ಷದ ಮೇಲ್ಪಟ್ಟವರಲ್ಲಿ ಅಥವಾ ಮುಟ್ಟು ನಿಂತ ನಂತರ ಒಂದು 12 ತಿಂಗಳಷ್ಟು ಮುಟ್ಟು ಬಂದಿಲ್ಲ ಅಂದರೆ ಮೆನೋಪಾಸ್ ಆಯಿತು ಅಂತ ಹೇಳ್ತೀವಿ ಅದಾದ ನಂತರ ಹೆಂಗಸರಲ್ಲಿ ಕೆಲವೊಮ್ಮೆ ಸ್ಪಾಟಿಂಗ್ ಸಣ್ಣ ಮಟ್ಟದ ಪ್ರಮಾಣದಲ್ಲಿ ಮುಟ್ಟು ವಾಪಸ್ ಕಾಣಿಸ್ಕೊಳ್ಳೋದು ಅಥವಾ ಬ್ಲೀಡಿಂಗ್ ಜಾಸ್ತಿನೇ ಕಾಣಿಸ್ಕೊಳ್ಳೋದು ಹಾಗೆಲ್ಲ ಆದಾಗ ತೋರಿಸ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಇರುತ್ತೆ ಯಾಕೆಂದರೆ ಈ 50 ವರ್ಷ 60 ವರ್ಷದ ಕ್ಯಾನ್ಸರ್ ಹೆಚ್ಚಾಗಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಮತ್ತು ಗರ್ಭಾಶಯದ ಕ್ಯಾನ್ಸರ್ ಕೂಡ ಅಲ್ಲದೇ ಗರ್ಭಕಂಠದ ಕ್ಯಾನ್ಸರ್ ಕೂಡ ಪೋಸ್ಟ್ ಮೆನೋಪಾಸ್ ಬ್ಲೀಡಿಂಗ್ ಅಂತ ಆಗುವ ಹೆಂಗಸರಲ್ಲಿ ಜಾಸ್ತಿ ಇರುತ್ತೆ ಸೊ ಯಂಗರ್ ಏಜ್ ಗ್ರೂಪಲ್ಲಿ 35 ವರ್ಷದ ನಂತರ ಯಾರ್ಯಾರು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಟೈಮಾಕ್ಸಿಫೆನ್ ಮಾತ್ರೆ ತಗೊಳ್ತಿದ್ದಾರೆ ಪೀರಿಯಡ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ 2-3 ತಿಂಗಳು ಬ್ಲೀಡಿಂಗ್ ಆಗದೇ ಮತ್ತೆ ಒಂದೇ ಸರಿ ಪ್ರೊಲಾಂಗ್ ಬ್ಲೀಡಿಂಗ್ ಆಗುತ್ತೆ ಬೇರೆ ಏನಾದರೂ ಹಾರ್ಮೋನ್ ಥೆರಪಿ ಅಂತ ಬೇರೆ ಏನಕ್ಕಾದರೂ ಈಸ್ಟ್ರೊಜನ್ ಜಾಸ್ತಿ ಇರುವಂಥ ಹಾರ್ಮೋನ್ ಏನಾದ್ರು ತಗೊಳ್ತಾ ಇದ್ರೆ ಗಾಲ್ ಬ್ಲಡರ್ ಡಿಸೀಸ್ ಇರೋರು ಹೈಪರ್ ಟೆನ್ಷನ್ ಇರೋರು ಡಯಾಬಿಟಿಕ್ ಇರೋರು ಅಂಥವರಲ್ಲಿ ಮುಟ್ಟು ಕೂಡ ಏರುಪೇರು ಜೊತೆ ಆಗ್ತಾ ಇದೆ ಅಂತಿದ್ರೆ ಅಂಥವರು ಚೆಕಪ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಮತ್ತು ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ ನಾನು ಹೇಳಿದ್ದೀನಿ ಅನುವಂಶಿಕವಾಗಿ ಬರುವ ಚಾನ್ಸಸ್ ಇರುತ್ತೆ ಅಂತ ಇರ್ತೀವಿ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಕೆಲವೊಂದು ಹೆರಿಡಿಟ್ರಿ ಕ್ಯಾನ್ಸರ್ ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಓವೇರಿಯನ್ ಕ್ಯಾನ್ಸರ್ ಒಂದಕ್ಕೊಂದು ಸಂಬಂಧ ಇರುವಂಥದ್ದು ಅಂಥವರಲ್ಲೂ ಕೂಡ ರಿಸ್ಕ್ ಜಾಸ್ತಿ ಇರುತ್ತೆ ಅವರಲ್ಲಿ ಕೂಡ ಮುಟ್ಟು ಏರುಪೇರಾದಾಗ ಗೊತ್ತು ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಓಕೆ ಹಾಗೆ ಡಾಕ್ಟರ್ ಇನ್ನು ಕೆಲವು ಹುಡುಗಿಯರಿಗೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಮುಟ್ಟಾಗ್ತದೆ ಸೊ ಈ ತರ ಆಗೋದು ಅವ್ರ ಏನಾದ್ರು ಪ್ರಾಬ್ಲಮ್ ಇರ್ತದ ಮುಂದೆ ಏನಾದರೂ ಇಲ್ಲ ಚಿಕ್ಕ ವಯಸ್ಸಿನಲ್ಲಿ ನಾನು ಹೇಳ್ದಂಗೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಗಳೆಲ್ಲ ಜಾಸ್ತಿಯಾಗಿ ಬರೋದು ಏಜ್ ನಂತರ 50 ವರ್ಷದ ನಂತರ ಅಥವಾ ಬೇರೆ ಏನಾದರೂ ಹೈ ರಿಸ್ಕ್ ಇರೋರಿಗೆ 35 ವರ್ಷದ ನಂತರ ಸಣ್ಣ ವಯಸ್ಸಿನ ಹುಡುಗಿಯರಲ್ಲಿ ಬರುವಂಥದ್ದು ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ದೇಹದ ತೂಕದ ಮೇಲೇನೂ ಡಿಪೆಂಡ್ ಆಗಿರ್ಬೋದು ಅಥವಾ ಥೈರಾಯ್ಡ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅದು ಕೂಡ ಯಂಗರ್ ಏಜ್ ಗ್ರೂಪಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುವಂಥದ್ದು ಆದ್ದರಿಂದ ಗಾಬರಿ ಪಡಬೇಕಾಗಿಲ್ಲ ಮತ್ತು ಇನಿಷಿಯಲ್ ಮೆನ್ಸಸ್ ಶುರುವಾಗಿರುವ ಏಜಿಂದ ಹತ್ರ ಒಂದು 20 ವರ್ಷದವರೆಗೆ ಹೆಣ್ಮಕ್ಳಲ್ಲಿ ಕಂಟಿನ್ಯೂಸ್ ತಿಂಗಳು ಕರೆಕ್ಟಾಗಿ ಮುಟ್ಟು ಬರುವುದಿಲ್ಲ ಅದು ನಿಧಾನವಾಗಿ ಮತ್ತೆ ಕರೆಕ್ಷನ್ ಆಗುತ್ತೆ ಹಾಗಂತ ಅವರಿಗೆ ಹಾರ್ಮೋನ್ ಟ್ರೀಟ್ಮೆಂಟ್ ಎಲ್ಲ ಒಂದೇ ಸರಿ ಶುರು ಮಾಡುವ ಅಗತ್ಯ ಇಲ್ಲ 3 ತಿಂಗಳಿಗೊಮ್ಮೆ ಆದರೂ ಬ್ಲೀಡಿಂಗ್ ಆಗೋದು ಒಳ್ಳೇದು ಯಾಕೆಂದ್ರೆ ಇಲ್ಲಾಂದ್ರೆ ಬೇಗ ಮುಟ್ಟು ನಿಂತಿರುವ ಸಮಸ್ಯೆ ಬರುವ ಹೆದರಿಕೆ ಇರುತ್ತೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗೋದು ಮೈಕೈ ನೋವು ಬರೋದು ಆದ್ರಿಂದ ಅಂತ ಮಕ್ಕಳಲ್ಲಿ ಬೇರೆ ಏನೂ ತೊಂದರೆ ಇಲ್ಲದಿದ್ದಾಗ 2 ತಿಂಗಳು ಅಥವಾ 3 ತಿಂಗಳಿಗೆ ಒಂದ್ಸರಿ ಮುಟ್ಟು ಆಗ್ಲಿಕ್ಕೆ ನಾವು ಪ್ರೊಜೆಸ್ಟ್ರಾನ್ ಮಾತ್ರೆ ಕೊಟ್ಟು ಮುಟ್ಟು ಆಗ್ಲಿಕ್ಕೆ ಬಿಡ್ತೀವಿ ಓಕೆ ಅದರಿಂದ ತಿಂಗಳಿಗೆ ಕರೆಕ್ಟ್ ಆಗಿನೇ ಆಗ್ಬೇಕು ಅಂತೇನಿಲ್ಲ ಓಕೆ ಈ ತರ ಹೆಚ್ಚು ಕಡಿಮೆ ಆದ್ರೂ ಕೂಡ ನಾವು ಡಾಕ್ಟರ್ನ ಭೇಟಿ ಆಗಬಹುದು ಅವ್ರ ಸಲಹೆಯನ್ನ ಕೂಡ ಪಡ್ಕೊಳ್ಳಬಹುದು ಅನ್ನೆಸೆಸರಿ ಹಾರ್ಮೋನ್ ಟೆಸ್ಟ್ ಎಲ್ಲ ಮಾಡಬೇಕಾಗಿ ಬರುವುದಿಲ್ಲ ನಾನು ಹೇಳ್ದಂಗೆ
ಒಂದು ತೂಕಕ್ಕೆ ಸಂಬಂಧಪಟ್ಟಂತದ್ದು, ಇನ್ನೊಂದು ಥೈರಾಯ್ಡ್ ಡಿಸಾರ್ಡರ್. ಇವೆರಡನ್ನು ನಾವು ಪರೀಕ್ಷೆ ಮಾಡಿಬಿಟ್ಟು ಅವರಿಗೆ ಸಲಹೆ ಕೊಡ್ತೀವಿ. ಓಕೆ, ಹಾಗೆ ಸ್ಕ್ರೀನಿಂಗ್ ಬಗ್ಗೆ ಮಾತಾಡೋದಾದ್ರೆ ಸ್ಕ್ರೀನಿಂಗ್ ಅನ್ನು ಹೇಗೆ ಮಾಡಿಸ್ಕೊಳ್ಬಹುದು? ನೋಡಿ, ಸ್ಕ್ರೀನಿಂಗ್ ಈಗ ನೀವು ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ನೀವು ಪ್ಯಾಪ್ ಸ್ಮಿಯರ್ ಸ್ಕ್ರೀನಿಂಗ್ ಅಂತ ಕೇಳಿರ್ಬಹುದು ಅನ್ಸುತ್ತೆ ಅಲ್ವಾ? ಯಾಕೆಂದ್ರೆ ಗರ್ಭಕಂಠದ ಕ್ಯಾನ್ಸರ್ ನಾನು ಹೇಳ್ದಂಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇಂದ ಬರುವಂತದ್ದು. ಅದನ್ನ ಕಂಡು ಹಿಡಿದ್ರೆ ನಮಗೆ ಗೊತ್ತಾಗುತ್ತೆ ಇಂಥವರಿಗೆ ಕ್ಯಾನ್ಸರ್ ಬರುವ ಚಾನ್ಸಸ್ ಎಷ್ಟಿದೆ ಅಂತ. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ಬೇರೆ ಭಾಗದ ಕ್ಯಾನ್ಸರ್ಗಳು, ಗರ್ಭಕೋಶದ ಒಳಪರದ ಕ್ಯಾನ್ಸರು ಅಥವಾ ಯುಟ್ರಿನ್ ಸಾರ್ಕೋಮಾ ಅಂತೇನು ಹೇಳ್ತೀವಿ, ಇಂಥ ಕ್ಯಾನ್ಸರ್ಗಳಿಗೆ ಸರಿಯಾದ ಯಾವುದೇ ಸ್ಕ್ರೀನಿಂಗ್ ಇಲ್ಲಿ ಇವತ್ತಿನವರೆಗೂ ಇಲ್ಲ. ನಾವು ಸಸ್ಪಿಷಿಯಸ್ ಬೇಸಿಸ್ ಅಂದರೆ ಡೌಟ್ ಮೂಲಕನೇ ಟೆಸ್ಟ್ ಮಾಡಿ ಕೆಲವೊಂದು ಟೆಸ್ಟ್ ಮೂಲಕ ನಾವು ಪತ್ತೆ ಹಚ್ಚಲಿಕ್ಕೆ ಟ್ರೈ ಮಾಡ್ತೀವಿ. ಒಂದು ಸಿಂಗಲ್ ಟೆಸ್ಟಿಂದ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇವರಿಗೆ ನಾವು ಯಾವ ಥರ ಟೆಸ್ಟ್ ಮಾಡ್ತೀವಿ ಅಂದರೆ, ಒಂದು ವೆಜೈನಲ್ ಸ್ಕ್ಯಾನಿಂಗ್ ಮಾಡ್ತೀವಿ, ಟ್ರಾನ್ಸ್ ವೆಜೈನಲ್ ಸ್ಕ್ಯಾನ್. ಅಲ್ಟ್ರಾಸೌಂಡ್ ಅಬ್ಡಾಮಿನ್ ಮೂಲಕನೂ ಮಾಡ್ಬೋದು ಅಥವಾ ಯೋನಿ ದ್ವಾರದ ಮೂಲಕ ಒಂದು ಪ್ರೋಬ್ ಹಾಕಿಬಿಟ್ಟು ಗರ್ಭಾಶಯದ ಒಳಪರದೆಯನ್ನು ಚೆನ್ನಾಗಿ ಪರೀಕ್ಷೆ ಮಾಡಲಿಕ್ಕಾಗತ್ತೆ. ಅದರಲ್ಲಿ ಒಳಪರದೆ ದಪ್ಪ ಇದ್ದರೆ, ಅಂದರೆ ಮುಟ್ಟು ನಿಂತ ನಂತರ ಒಳಪರದೆ ಚಿಕ್ಕದಾಗಬೇಕು, 5 ಮಿಲಿಮೀಟ್ರ್ಗಿಂತ ಕಡಿಮೆ ಇರಬೇಕು. ಯಾವ ಹೆಂಗಸರಲ್ಲಿ 5 ಮಿಲಿಮೀಟ್ರ್ಗಿಂತ ಜಾಸ್ತಿ ಇದೆ, ಬರೀ ಜಾಸ್ತಿ ಇದೆ ಮಾತ್ರ ಅಲ್ಲ, ಅವರಿಗೆ ಬ್ಲೀಡಿಂಗು ಕಾಣಿಸ್ಕೊಳ್ತಾ ಇದೆ ಅಂದರೆ ಅವರಿಗೆ ಖಂಡಿತ ಪರೀಕ್ಷೆ ಮಾಡಬೇಕು, ಬಯೋಪ್ಸಿ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡಬೇಕು. ಇನ್ನು ಕೆಲವರಿಗೆ ಹೆಚ್ಚು ಬ್ಲೀಡಿಂಗ್ ತುಂಬ ಸಮಯದ ನಂತರ ನಿಂತ ನಂತರ ಒಂದೇ ಸರಿ ಬ್ಲೀಡಿಂಗ್ ಬರ್ತಿದ್ರೆ ಅಥವಾ ಒಳಪರದೆ 15 ಮಿಲಿಮೀಟ್ರ್ಗಿಂತ ಜಾಸ್ತಿ ದಪ್ಪ ಇದ್ದರೆ ಮುಟ್ಟು ನಿಲ್ಲುವ ವಯಸ್ಸಿನವರಲ್ಲಿ, ಅಂಥವರಲ್ಲೂ ಕೂಡ ನಾವು ಒಳಪರದೆ ಪದೇ ಪದೇ ಈ ಥರ ದಪ್ಪ ಆಗ್ತಾ ಇದ್ದರೆ ನಾವು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಒಳಪರದೆಯಿಂದ ಒಂದು ಸಣ್ಣದೊಂದು ಬಯೋಪ್ಸಿ ಅಂದರೆ ಒಂದು ಟ್ಯೂಬ್ ಹಾಕಿಬಿಟ್ಟು ಒಳಪರದೆಯ ಸೆಲ್ಗಳನ್ನು ತೆಗೆದು ಟೆಸ್ಟ್ಗೆ ಕಳಿಸ್ತೀವಿ. ಈ ಸ್ಕ್ರೀನಿಂಗ್ ಟೆಸ್ಟ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಕ್ಯಾನ್ಸರ್ ಬಂದ ಮೇಲೆ ನಾವು ಎಂತ ಮಾಡಲಿಕ್ಕಾಗೋದಿಲ್ಲ, ಅದನ್ನು ಕ್ಯಾನ್ಸರ್ ಥರನೇ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಯಾರಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಇನ್ ದ ಅಬ್ಸೆನ್ಸ್ ಆಫ್ ಕ್ಯಾನ್ಸರ್, ಅಂದರೆ ಅವರಿಗೀಗ ಕ್ಯಾನ್ಸರ್ ಇಲ್ಲ ಆದರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆಯೇ ಇಲ್ವಾ ಅಂತ ಒಳಪರದೆಯ ಇವ್ಯಾಲ್ಯೂಯೇಷನ್ ಮಾಡೋದ್ರಿಂದ ನಾವು ಎಂಥವರಿಗೆ ಬರ್ಬೋದು, ಯಾರಿಗೆ ಜಾಗ್ರತೆ ಆಗಿರಬೇಕು, ಯಾರಿಗೆ ಬೇಕಾಗಲ್ಲ, ಅದ್ರ ಬಗ್ಗೆ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳೋದು. ಸ್ಕ್ರೀನಿಂಗ್ ಟೆಸ್ಟಿಂದ ನಿಮಗೆ ಇಂಥದ್ದೇ ಕ್ಯಾನ್ಸರ್ ಅಥವಾ ಅಂದರೆ ಕ್ಯಾನ್ಸರ್ ಖಂಡಿತ ಬರುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ರಿಪೋರ್ಟ್ ನೋಡಿದ ನಂತರ ಅದರಿಂದ ಹಿಸ್ಟೋಪೆಥಾಲಜಿ ಅಥವಾ ಪೆಥಾಲಜಿ ಎಕ್ಸಾಮಿನೇಷನ್ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಹೇಳ್ತೀವಿ. ನಾವೀಗ ಸ್ಕ್ಯಾನಿಂಗ್ ಮಾಡೋದಾಗಲಿ ಕ್ಲೀನಿಂಗ್ ಮಾಡೋದಾಗಲಿ ಡಿ ಎನ್ ಸಿ ಅಂತ ಹೇಳ್ತೀವಿ, ಅದ್ರ ಮೂಲಕನೂ ಒಳಪರದೆ ಸ್ಯಾಂಪಲ್ ಕಳಿಸ್ಬೋದು. ಎಂಡೋಸೆಲ್ ಅಂತ ಹೇಳ್ತೀವಿ, ನಾನು ಮುಂದಿನಲ್ಲಿ ಪಿಕ್ಚರ್ ತೋರಿಸ್ತೀನಿ, ಅದರಲ್ಲಿ ಎಂಡೋಸೆಲ್ ಅಂತ ಒಂದು ಟ್ಯೂಬ್ ಬರುತ್ತೆ, ಅದರಿಂದನೂ ಒಳಪರದೆ ಸೆಲ್ಸನ್ನು ತೆಗಿಲಿಕ್ಕಾಗತ್ತೆ. ಆಮೇಲೆ ಹಿಸ್ಟ್ರೋಸ್ಕೋಪಿ ಅಂತ ದುರ್ಬೀನ್ ಹಾಕಿಬಿಟ್ಟು ಗರ್ಭನಾಳದ ಒಳಗಡೆ ದುರ್ಬೀನ್ ಹಾಕಿಬಿಟ್ಟು ಈ ಸ್ಕ್ಯಾನಿಂಗ್ ಮಾಡಿದ ಹಾಗೇನೆ ಒಳಪರದೆಯನ್ನು ನಾವು ಕಣ್ಣಾರೆ ನೋಡಿ ಬಯೋಪ್ಸಿ ತೆಗಿಬೋದು. ಯಾಕೆಂದ್ರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅನ್ನೋದು ಎಲ್ಲ ಜಾಗದಲ್ಲಿ ಇರಬೇಕಂತಿಲ್ಲ, ಒಳಪರದೆ ಯಾವುದೇ ಒಂದು ಭಾಗದಲ್ಲಿ ಕೂಡ ಸಣ್ಣ ಮಟ್ಟಕ್ಕೆ ಇದ್ದಿರಬಹುದು. ಅದನ್ನ ನಾವು ಕರೆಕ್ಟ್ ಆಗಿ ನೋಡಿ ಆ ಜಾಗದಿಂದ ಬಯೋಪ್ಸಿ ತೆಗೆದ್ರೆ ರಿಪೋರ್ಟ್ ನಮಗೆ ಸರಿಯಾಗಿ ಸಿಗುತ್ತೆ. ಇಲ್ಲಾಂದ್ರೆ ನಾವು ತೆಗೆದಿರೋ ಸ್ಯಾಂಪಲ್ ನೋಡ್ದೇನೆ ತೆಗೆದ್ರೆ ಆ ಜಾಗದ ರಿಪೋರ್ಟ್ ಬರುವುದಿಲ್ಲ. ನಾರ್ಮಲ್ ರಿಪೋರ್ಟ್ ಬಂದರೂ ಬರ್ಬೋದು, ಬಟ್ ಪೇಷಂಟ್ಗೆ ಸಿಂಪ್ಟಮ್ ಇರುತ್ತೆ. ಸೊ ಆದ್ದರಿಂದ ನಮ್ದು ಅಕ್ಯುರೇಟ್ ಆಗಿ ಇಂಥದ್ದೇ ಟೆಸ್ಟಿಂದ 100% ಗೊತ್ತು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸಸ್ಪಿಷಿಯಸ್ ಬೇಸಿಸ್ ಅಥವಾ ಡೌಟ್ ಮೂಲಕನೇ ಅಥವಾ ಪೇಷಂಟ್ಗೆ ಬ್ಲೀಡಿಂಗ್ ಹೆಚ್ಚು ಕಡಿಮೆ ಇದ್ದವರಿಗೆ ಮಾತ್ರ ನಾವು ಸ್ಕ್ಯಾನಿಂಗ್ ಮಾಡಿ ಬಯೋಪ್ಸಿ ಟೆಸ್ಟ್ ಮಾಡ್ತೀವಿ. ಓಕೆ ಡಾಕ್ಟರ್. ಬಯೋಪ್ಸಿ ವಿಧಾನದಲ್ಲಿ ಒಂದು ಇಂಪಾರ್ಟೆಂಟ್ ಏನಂದ್ರೆ, ಹೆಚ್ಚಿನವರು ಬಯೋಪ್ಸಿ ಮಾಡಬೇಕು ಅಂದ ತಕ್ಷಣ ಅಡ್ಮಿಷನ್ ಆಗಬೇಕು ಅಂತ ಹೆದರ್ತಾರೆ. ಆದರೆ ನಾವು ಅದನ್ನು ಔಟ್ ಪೇಷಂಟ್ ಬೇಸಿಸಲ್ಲೂ ಕೂಡ ಸಣ್ಣ ಮಟ್ಟದಲ್ಲಿ ಒಂದು ಟ್ಯೂಬ್ ಒಳಗಡೆ ಹಾಕಿಬಿಟ್ಟು ಗರ್ಭ ದ್ವಾರನ ಓಪನ್ ಮಾಡದೇನೆ ಹಾಗೆ ಟ್ಯೂಬ್ ಒಳಗಡೆ ಇನ್ಸರ್ಟ್ ಮಾಡಿಬಿಟ್ಟು ಅದರಿಂದ ಸ್ಯಾಂಪಲ್ ತೆಗಿಬಹುದು. ಅದಕ್ಕೆ ಎಂಡೋಸೆಲ್ ಅಂತ ಹೇಳ್ತೀವಿ. ಸೊ ಅದರ ರಿಪೋರ್ಟಲ್ಲೂ ಕೂಡ ಸಫಿಷಿಯಂಟ್ ಆಗಿ ನಮಗೆ ರಿಪೋರ್ಟ್ ಗೊತ್ತಾಗುತ್ತೆ. ಓಕೆ, ಅಡ್ಮಿಟ್ ಮಾಡಿ ಮಾಡಬೇಕು ಅಂತೇನಿಲ್ಲ, ಮಾಡಿ ಮಾಡಿದರೆ ಒಳ್ಳೆಯದು. ಆದರೆ ಹಾಗಂತ ಪೇಷಂಟು ಮಿಸ್ ಆಗಬಾರ್ದು, ಯಾಕೆಂದ್ರೆ ಬ್ಲೀಡಿಂಗ್ ಅಂತ ಬಂದಿರ್ತಾರೆ, ಅಡ್ಮಿಷನ್ ಮಾಡ್ಕೊಳ್ಳಕ್ಕೆ ಹೆದರ್ಕೊಂಡು ಮಾಡ್ಕೊಳ್ಳೋದೇನೆ ಹೊರಟೋಗಿರ್ತಾರೆ, ಆಮೇಲೆ ಮತ್ತೆ ಉಲ್ಬಣ ಆದರೆ ಗೊತ್ತಾಗೋದಿಲ್ಲ. ಓಕೆ ಡಾಕ್ಟರ್, ಹಾಗೆ ಈಗ ನೀವು ಸ್ಕ್ರೀನಿಂಗ್ ಬಗ್ಗೆ ಮಾತಾಡ್ತಿರುವಾಗ ಟ್ರಾನ್ಸ್ ವಜೈನಲ್ ಸ್ಕ್ಯಾನ್ ಬಗ್ಗೆ ಮಾತಾಡಿದ್ರಿ. ಸೊ ಹಾಗಂದ್ರೆ ಏನು ಡಾಕ್ಟರ್ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ? ನಾವು ಯಾವಾಗಲೂ ಗರ್ಭಕೋಶದ ಒಳಪರದ ಇವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ನಮಗೆ ಅಲ್ಟ್ರಾಸೌಂಡ್ ಮೂಲಕ ಮಾತ್ರ ಗೊತ್ತಾಗುತ್ತೆ ಗರ್ಭಕೋಶದ. ಇಲ್ಲಿ ಮುಂಚಿತವಾಗಿ ನಾನು ತೋರಿಸಿದ ಹಾಗೆ ಇಲ್ಲಿ ವೆಜೈನ ಮತ್ತೆ ಗರ್ಭಕಂಠ ಮಾತ್ರ ನಾವು ಕೈ ಪರೀಕ್ಷೆ ಮಾಡಿ ನೋಡಿದಾಗ ಕಾಣಿಸುತ್ತೆ ನಮಗೆ. ಆದರೆ ಗರ್ಭಕಾಶದ ಒಳಭಾಗ, ಮೇಲ್ಭಾಗ, ಟ್ಯೂಬ್, ಅಂಡಾಶಯ ಇವೆಲ್ಲ ಸ್ಕ್ಯಾನಿಂಗ್ ಮೂಲಕ ಮಾತ್ರ ನೋಡಲಿಕ್ಕಾಗತ್ತೆ, ಕಣ್ಣಾರೆ ನೋಡ್ಲಿಕ್ಕೆ ಆಗುದಿಲ್ಲ ನಮಗೆ. ಸೊ ಅದಕ್ಕೋಸ್ಕರ ಅಬ್ಡಾಮಿನಲ್ ರೂಟ್ ಮೂಲಕ ಒಂದು ಸ್ಕ್ಯಾನಿಂಗ್ ಅಂತ ಮಾಡ್ತಾರೆ. ಇನ್ನೊಂದು ದಪ್ಪ ಇರುವ ಪೇಷಂಟ್ಗಳಲ್ಲಿ
ಮೇಲ್ಗಡೆಯಿಂದ ಸ್ಕ್ಯಾನ್ ಮಾಡುವಾಗ ಗರ್ಭಕೋಶದ ಪಿಕ್ಚರ್ ಸರಿಯಾಗಿ ಕಾಣುವುದಿಲ್ಲ. ಸೊ ಅದಕ್ಕೆ ಕೆಳಗಡೆಯಿಂದ ಯೋನಿ ದ್ವಾರದ ಮೂಲಕ ಒಂದು ಸಣ್ಣ ಪ್ರೋಬ್ ಹಾಕಿಬಿಟ್ಟು ಗರ್ಭಕೋಶನ ಡೈರೆಕ್ಟ್ ಆಗಿ ವಿಜುವಲ್ ಮಾಡ್ಲಿಕ್ಕೆ ಆಗುತ್ತೆ. ಅದರಲ್ಲಿ ಒಳಪರದೆಯ ಅಂಶ ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಮೇನ್ಲಿ ಗೊತ್ತಾಗಬೇಕಾಗಿರುವಂತದ್ದು ಒಳಪರದೆ ಎಷ್ಟು ದಪ್ಪ ಇದೆ, ಅದರಲ್ಲಿ ಏನಾದರೂ ಗಡ್ಡೆ ಇದೆಯಾ ಅಥವಾ ಅದೇನಾದರೂ ಒಳಗಡೆ ಅಂಟ್ಕೊಂಡಿದೆಯಾ ಅಂತ ನೋಡ್ಕೊಳ್ಳಿಕ್ಕೆ ನಮಗೆ ಟ್ರಾನ್ಸ್ ವೆಜೈನಲ್ ಸ್ಕ್ಯಾನ್ ಅಂತ, ಅದು ಮಕ್ಕಳಾಗಿರುವ ಹೆಂಗಸರಲ್ಲಿ ಈ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಅನುಕೂಲ ಇರುತ್ತೆ. ಯಾಕಂದ್ರೆ ಯೋನಿ ದ್ವಾರ ಓಪನ್ ಇರುತ್ತೆ, ಸೊ ಪ್ರೋಬ್ ಹಾಕಿ ನೋಡೋಕೆ ಏನು ತೊಂದರೆ ಆಗುದಿಲ್ಲ. ಓಕೆ, ಇದರಿಂದ ಅಂದ್ರೆ ನಾವು ಕ್ಯಾನ್ಸರ್ ಅನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತೆ. ಅಂದ್ರೆ ಒಳಪರದೆಯಲ್ಲಿ ಏನು ತೊಂದರೆ ಇದೆ ಅಂತ ನೋಡ್ಕೊಳ್ಳಿಕ್ಕೆ, ಶುವರ್ ಆಗಿ ನೋಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಅದ್ರ ನಂತರ ನಾವು ನಾನು ಹೇಳ್ದಂಗೆ ಒಳಪರದೆ ದಪ್ಪ ಇದ್ರೆ, ಮುಟ್ಟು ನಿಂತವರಲ್ಲಿ ಕೂಡ 5 mm ಗಿಂತ ದಪ್ಪ ಇದ್ರೆ, ಅವರಿಗೆ ಮುಟ್ಟು ಸಮಸ್ಯೆ ಇದ್ರೆ, ಅಥವಾ ಮುಟ್ಟು ನಿಲ್ಲುವರ ವಯಸ್ಸಲ್ಲಿ ನಾರ್ಮಲ್ಗಿಂತ ಜಾಸ್ತಿ ದಪ್ಪ ಇದ್ರೆ, 13-15 mm ನಾರ್ಮಲ್ ಇರುತ್ತೆ ಮುಟ್ಟು ಆಗೋಕ್ಕೆ ಮುಂಚೆ, ಒಂದು 20-25 ಹಾಗೆ ಎಲ್ಲ ಇದ್ದಾಗ, ಮಿಲಿಮೀಟರ್ ದಪ್ಪ ಇದ್ದಾಗ ನಾವು ಅದರಲ್ಲಿ ಏನಾದರೂ ತೊಂದರೆ ಇರಬಹುದು ಅಂತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಅದರಿಂದ ಬಯೋಪ್ಸಿ ತೆಗಿತೀವಿ. ಓಕೆ, ಹಾಗೆ ಡಾಕ್ಟರ್, ಇನ್ನು ಸ್ತ್ರೀಯರಲ್ಲಿ ಯಾವ ಯಾವ ತರಹದ ಒಂದು ಮುಟ್ಟಿನ ಏರುಪೇರಿನ ಸಮಸ್ಯೆಗಳು ಕಾಣಿಸ್ಕೊಳ್ತದೆ? ಒಂದು ನಾನು ಹೇಳ್ದಂಗೆ ಮುಟ್ಟು ನಿಲ್ಲುವ ವಯಸ್ಸಲ್ಲಿ, ಈಗ ಕೆಲವೊಂದು ಕಾಲರ್ ಹೇಳಿದ ಹಾಗೆ ಮುಟ್ಟು ಕೆಲವು ಸರಿ ಬರುತ್ತೆ, ನಿಂತಿರುತ್ತೆ, ಮತ್ತೆ ಬರ್ತಾ ಇರುತ್ತೆ. ಹಾಗೆ ಒಂದು ಪೆರಿಮೆನೋಪಾಸಲ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ. ಈ 40-52 ವರ್ಷದ ಒಳಗಿನ ಹೆಂಗಸರಲ್ಲಿ ಮುಟ್ಟು ನಿಲ್ಲುವ ಸಮಯದಲ್ಲಿ ಈ ತರ ಏರುಪೇರು ಇರುತ್ತೆ. ಅಂಥವರಲ್ಲಿ ಕೂಡ ನಾವು ಅಬ್ನಾರ್ಮಲ್ ಯುಟ್ರನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಇನ್ನೊಂದು, ಒಳಗಡೆ ಏನು ಗಡ್ಡೆ ಏನು ಇಲ್ಲದೇನೆ ಸುಮ್ಮನೆ ಹಾರ್ಮೋನ್ ವ್ಯತ್ಯಾಸದಿಂದ ಪೀರಿಯಡ್ ಬೇಗ ಬೇಗ ಬರುತ್ತೆ, 21 ದಿವಸದ ಒಳಗಡೆನೆ ಬರೋಕ್ಕೆ ಶುರುವಾಗುತ್ತೆ. ಅಥವಾ ಮುಟ್ಟು ಮಧ್ಯದಲ್ಲಿ, ಎರಡು ಮುಟ್ಟಿನ ಮಧ್ಯದಲ್ಲಿ ಇಂಟರ್ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ನಾರ್ಮಲಿ ಮುಟ್ಟು ಟೈಮಲ್ಲಿ ಮಾತ್ರ 2-4-5 ದಿವಸ ಬ್ಲೀಡಿಂಗ್ ಆಗಬೇಕು. ಅದಲ್ಲದೇ ಕೆಲವರಿಗೆ ಏನಾಗುತ್ತೆ, ಮಧ್ಯದಲ್ಲಿ ಒಂದು 14-15 ದಿವಸಕ್ಕೆ ಸ್ವಲ್ಪ ಮಟ್ಟಿಗೆ ಬ್ಲೀಡಿಂಗ್ ಆಗೋದು, ಹೊಟ್ಟೆ ನೋವು ಬರೋದು, ಇಂಥವರಿಗೆ ಸಮಸ್ಯೆ ಈ ತರ ಏರುಪೇರು ಇದ್ದವರಲ್ಲಿ, ಅದು 40-52 ವರ್ಷದ ಮಧ್ಯದಲ್ಲಿ ಇರೋರಿಗೆ ನಾವು ಸ್ವಲ್ಪ ಏನಾದರೂ ಮಟ್ಟಿಗೆ ಸಮಸ್ಯೆ ಇದೆ ಅಂದ್ಬಿಟ್ಟು ನಾವು ಅವರಿಗೆ ಸ್ಕ್ಯಾನಿಂಗ್ ಅಡ್ವೈಸ್ ಮಾಡ್ತೀವಿ. ಸೊ ಅಂಥವರಲ್ಲಿ ಒಳಪರದೆ ತೀರಾ ದಪ್ಪದಾಗಿ ಕಾಣಿಸ್ಕೊಂಡಿದ್ದರೆ, ಅಥವಾ ನಾವು ಹೇಳ್ದಂಗೆ ಬೇರೆ ಹೈ ರಿಸ್ಕ್ ಇದ್ದರೆ, ಅವರಲ್ಲಿ ಸ್ಥೂಲಕಾಯದವರಾಗಿದ್ದರೆ, ಡಯಾಬಿಟಿಕ್ ಹೈಪರ್ ಟೆನ್ಷನ್ ಏನಾದ್ರು ಇದ್ದವರಿದ್ದರೆ, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಇದ್ದಿದ್ದರೆ, ಅಂಥವರಿಗೆ ನಾವು ಇದ್ರ ಬಗ್ಗೆ ಸಲಹೆ ಕೊಡ್ತೀವಿ. ಓಕೆ ಡಾಕ್ಟರ್, ಹಾಗೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಎಂಡೋಮೆಟ್ರಿಯಲ್ ಬಯೋಪ್ಸಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಹೇಳ್ಬೋದು ಏನು? ಎಂಡೋಮೆಟ್ರಿಯಲ್ ಬಯೋಪ್ಸಿ ನಾನು ಹೇಳ್ದಂಗೆ ಒಳಪರದೆಯ ಒಂದು ಸೆಲ್ಸ್ ಇರುತ್ತೆ, ಎಂಡೋಮೆಟ್ರಿಯಲ್ ಸೆಲ್ಸ್ನ, ಅದನ್ನ ನಾವು ಹೊರಗಡೆ ತೆಗೆದು ಮೈಕ್ರೋಸ್ಕೋಪ್ ಅಲ್ಲಿ ಟೆಸ್ಟ್ ಮಾಡ್ಲಿಕ್ಕೆ ಒಳಪರದೆಯ ಸೆಲ್ಸ್, ಈಗ ಈಸ್ಟ್ರೋಜನ್ ಏನ್ ಮಾಡುತ್ತೆ, ಒಳಪರದೆಯನ್ನ ದಪ್ಪ ಮಾಡಿಸ್ತಾ ಹೋಗುತ್ತೆ. ಅದೇ ಈ ಪ್ರೊಜೆಸ್ಟ್ರಾನ್ ಅಂತ ಹಾರ್ಮೋನ್, ಇನ್ನೊಂದು ಹಾರ್ಮೋನ್ ಮೆನ್ಸಸ್ಸಲ್ಲಿ ಸೆಕೆಂಡ್ ಹಾಫ್ ಆಫ್ ದ ಸೈಕಲ್ ಅಲ್ಲಿ ಕಂಟ್ರೋಲ್ ಮಾಡೋದು ಪ್ರೊಜೆಸ್ಟ್ರಾನ್ ಹಾರ್ಮೋನ್. ಅದೇನ್ ಮಾಡುತ್ತೆ, ದಪ್ಪ ಆಗಿರುವ ಈಸ್ಟ್ರೋಜನ್ ಲೇಯರ್ ಅನ್ನ ತೆಳ್ಳಗ್ ಮಾಡಿಸುತ್ತೆ. ಸೊ ಯಾರಲ್ಲಿ ಈಸ್ಟ್ರೋಜನ್ ಜಾಸ್ತಿ ಇರುತ್ತೆ ಅಂಥವರಲ್ಲಿ ಪ್ರೊಜೆಸ್ಟ್ರಾನ್ ಅಂಶ ಕಡಿಮೆ ಇದ್ರೆ ಒಳಪರದೆ ದಪ್ಪ ಆಗ್ತಾ ಹೋಗುತ್ತೆ. ಸೊ ಅಂಥವರಲ್ಲಿ ನಾವು ಏನ್ ಮಾಡ್ತೀವಿ, ಆ ಪರದೆ ದಪ್ಪ ಆಗಿದ್ದು ಬರೇ ಹಾರ್ಮೋನ್ ವ್ಯತ್ಯಾಸದಿಂದ ಆಗಿದೆಯಾ ಅಥವಾ ಅತಿಯಾದ ಹಾರ್ಮೋನ್ ಇಂದ ಕ್ಯಾನ್ಸರ್ಗೆ ಕನ್ವರ್ಟ್ ಆಗುವ ಹೆದರಿಕೆ ಇದೆಯಾ ಅಂತ ನೋಡ್ಕೊಳ್ಳಿಕ್ಕೆ ಅದನ್ನ ಒಂದು ಸ್ಕ್ರೇಪಿಂಗ್ ಮಾಡ್ತೀವಿ ಒಳಗಡೆಯಿಂದ, ಕ್ಯೂರೆಟ್ ಅಂತ ಹೇಳ್ತೀವಿ. ಸೊ ಆ ಕ್ಯೂರೆಟ್ ಮಾಡುವ ವಿಧಾನ ನಾನು ಹೇಳ್ದಂಗೆ ಒಂದು ಮೆಷಿನ್ ಹಾಕಿ, ದುರ್ಬೀನ್ ಹಾಕಿ ನೋಡ್ಬೋದು, ಅಥವಾ ಓ ಪಿ ಡಿಯಲ್ಲಿ ಮಾಡ್ದಂಗೆ ಸಣ್ಣ ಮಟ್ಟದ ಪ್ಲಾಸ್ಟಿಕ್ ಕ್ಯಾನುಲ ಇರುತ್ತೆ, ಅದನ್ನ ಒಳಗಡೆ ತೋರಿಸ್ಬಿಟ್ಟು ಅದರಿಂದ ಸೆಲ್ಸ್ ತೆಗೆದ್ಬಿಟ್ಟು ಟೆಸ್ಟಿಗೆ ಕಳಿಸಿ ಗೊತ್ತು ಮಾಡಿಸ್ಕೋಬಹುದು. ಇದರಿಂದ ಕೂಡ ಕ್ಯಾನ್ಸರ್ ಅನ್ನ ಪತ್ತೆ ಹಚ್ಚಬಹುದು. ಅಲ್ಟ್ರಾಸೌಂಡ್ ಮತ್ತೆ ಎಂಡೋಮೆಟ್ರಿಯಲ್ ಬಯೋಪ್ಸಿ ಎರಡರಿಂದ 100% ಅಂತೂ ಅಲ್ಲ, ಆದ್ರೆ 80-85% ವರೆಗೆ ನಮಗೆ ಗೊತ್ತು ಮಾಡಿಸ್ಕೊಳ್ಳಿಕ್ಕೆ ಆಗುತ್ತೆ. ಓಕೆ, ಹಾಗೆ ಈ ಬಯೋಪ್ಸಿ ರಿಪೋರ್ಟ್ ಆಧಾರದ ಮೇಲೆ ಯಾವ ರೀತಿಯಲ್ಲಿ ನೀವು ಚಿಕಿತ್ಸೆಯನ್ನು ನೀಡ್ತೀರಾ? ನೋಡಿ, ಕ್ಯಾನ್ಸರ್ ಬರೋಕ್ಕೆ ಮುಂಚೆ ದೇರ್ ಇಸ್ ಒನ್ ಸಮಥಿಂಗ್ ಕಾಲ್ಡ್ ಪ್ರೀ ಮ್ಯಾಲಿಗ್ನೆಂಟ್ ಕಂಡೀಷನ್ ಅಂತ ಹೇಳ್ತಾರೆ. ಈಗ ಪ್ರೀ ಮ್ಯಾಲಿಗ್ನೆಂಟ್ ಕಂಡೀಷನ್ ಅಂದರೆ ಕ್ಯಾನ್ಸರ್ ಮತ್ತು ನಾನ್ ಕ್ಯಾನ್ಸರ್ ಮಧ್ಯದ ಸ್ಟೇಜು, ಆ ಸ್ಟೇಜಲ್ಲಿ ನಿಮಗೆ ಗೊತ್ತು ಮಾಡ್ಕೊಳ್ಳಿಕ್ಕಾದರೆ ಆ ಮುಂದುವರಿಯುವ ಸ್ಟೇಜನ್ನು ತಡೆಗಟ್ಟಲಿಕ್ಕಾಗತ್ತೆ. ಅದಕ್ಕೆ ಎಂಡೋಮೆಟ್ರಿಯಲ್ ಇಂಟ್ರಾ ಎಪಿಥೀಲಿಯಲ್ ನಿಯೋಪ್ಲೇಸಿಯ ಅಂತ ಹೇಳ್ತಾರೆ. ಈ ಬಯೋಪ್ಸಿಯಲ್ಲಿ ನಮಗೆ ರಿಪೋರ್ಟ್ ಹೇಗೆ ಬರುತ್ತೆ ಅಂದರೆ, ಹೈಪರ್ಪ್ಲೇಸಿಯ ಅಂದರೆ ದಪ್ಪಗೆ ವರ್ಡ್ ನಾವು ಹೈಪರ್ಪ್ಲೇಸಿಯ ಅಂತ ಯೂಸ್ ಮಾಡ್ತೀವಿ, ಹೈಪರ್ಪ್ಲೇಸಿಯ ವಿದೌಟ್ ಮ್ಯಾಲಿಗ್ನೆಂಟ್ ಸೆಲ್ಸ್ ಅಂತ ಕೊಡ್ತಾರೆ. ಕ್ಯಾನ್ಸರ್ ಸೆಲ್ಸ್ ಇಲ್ಲ, ಬಟ್ ಒಳಪರದೆ ದಪ್ಪ ಇದೆ ಅಂತ ಕೊಡ್ತಾರೆ. ಇನ್ನೊಂದು ರಿಪೋರ್ಟ್ ಹೇಗೆ ಬರುತ್ತೆ ಅಂದರೆ, ದಪ್ಪದ ಜೊತೆಗೆ ಕ್ಯಾನ್ಸರ್ ಸೆಲ್ಸ್ಗಳು ಕಾಣಿಸ್ಕೊಂಡಿವೆ, ಅದನ್ನು ಎಟಿಪಿಕಲ್ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯ ಅಂತ ಹೇಳ್ತೀವಿ. ಇದರಲ್ಲಿ ಎಟಿಪಿಕಲ್ ಅಂತ ಏನೋ ರಿಪೋರ್ಟ್ ಬಂದರೆ ಅವರಲ್ಲಿ ಕ್ಯಾನ್ಸರ್ ಪ್ರೋಗ್ರೆಷನ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲದೇ ಇರೋರಿಗೆ ಸಿಂಪಲ್ ಆಗಿ ಟ್ರೀಟ್ಮೆಂಟ್ ಮಾಡಿಸ್ಬೋದು. ಇದು ಹೈಪರ್ಪ್ಲೇಸಿಯ ಬರೇ ದಪ್ಪ ಇದೆ, ಕ್ಯಾನ್ಸರ್ ಸೆಲ್ಸ್ ಏನಿಲ್ಲ ಅನ್ನೋರಿಗೆ ನಾವು ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಈಸ್ಟ್ರೋಜನ್ ಇಫೆಕ್ಟ್ ಅನ್ನ ಕಡಿಮೆ ಮಾಡಿಸ್ತೀವಿ. ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಪ್ರೊಟೆಕ್ಟಿವ್ ಹಾರ್ಮೋನ್, ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ ಮೂಲಕನೂ ಕೊಡ್ಬೋದು ಅಥವಾ ಗರ್ಭಾಶಯದ ಒಳಗಡೆ ಒಂದು
ಮಿರೆನಾ ಅಂತ ಒಂದು ಹಾರ್ಮೋನ್ ಕಡ್ಡಿ ಬರುತ್ತೆ, ಅದು ಸ್ಲೋ ಆಗಿ ಪ್ರೊಜೆಸ್ಟ್ರಾನ್ ದಿನ ದಿನಕ್ಕೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬಿಡ್ತಾ ಇರುತ್ತೆ. ಹಾಗಿದ್ದಾಗ ಗರ್ಭಕೋಶದ ಒಳಪರದೆ ದಪ್ಪ ಆಗೋದನ್ನ ನಿಯಂತ್ರಿಸ್ಲಿಕ್ಕಾಗತ್ತೆ. ಸೊ ಅವರಿಗೆ ಆಪರೇಷನ್ ಅಗತ್ಯನೂ ಬೇಕಾಗಲ್ಲ. ಕ್ಯಾನ್ಸರ್ ಲಕ್ಷಣಗಳು ಇದೆ ಅಂತ ರಿಪೋರ್ಟ್ ಅಲ್ಲಿ ಬಂದ್ರೆ ಅವರನ್ನ ಅವರಿಗೆ ನಾವು ಟ್ರೀಟ್ಮೆಂಟ್ ಆಗಿ ಅಗೇನ್ ಪ್ರೊಜೆಸ್ಟ್ರಾನ್ ಕೊಡಬಹುದು ಅಥವಾ ಆಪರೇಷನ್ ಸಲಹೆಯನ್ನು ಕೊಡಬಹುದು. ಓಕೆ, ಅಂದ್ರೆ ಈ ತರ ನೀವು ಹೇಳಿದ್ರಲ್ಲ ಈ ತರ ಸಮಸ್ಯೆಯಲ್ಲಿ ಗರ್ಭಕೋಶದ ಸರ್ಜರಿ ಮಾಡಿ ತೆಗಿಬೇಕಾಗ್ತದೆ ಅಂತ ಪರಿಸ್ಥಿತಿ ಬರ್ತದೆ. ಗರ್ಭಕೋಶ ತೆಗೆಯುವ ಅಗತ್ಯ ಬರುವುದು ಯಾವಾಗ ಅಂದ್ರೆ ರಿಪೋರ್ಟ್ ಅಲ್ಲಿ ದಪ್ಪ ಇದೆ, ಜೊತೆಗೆ ಕ್ಯಾನ್ಸರ್ ಸೆಲ್ಸ್ ಗಳು ಎ ಟಿಪಿಕಲ್ ಹೈಪರ್ಪ್ಲೇಸಿ ಅಂತ ಕಾಣಿಸ್ಕೊಂಡಿದ್ರೆ ಆ ಹೆಂಗಸರಲ್ಲಿ ಮುಟ್ಟು ನಿಲ್ಲುವ ವಯಸ್ಸು ಬರ್ತಾ ಇದ್ರೆ ಆವಾಗ ನಾವು ಈ ತರ ಹಾರ್ಮೋನ್ ಟ್ರೀಟ್ಮೆಂಟ್ ಕೊಟ್ಕೊಂಡು ಕಾಯುವುದಿಲ್ಲ, ಅಂತವ್ರಿಗೆ ನಾವು ಗರ್ಭಕೋಶದ ಆಪರೇಷನ್ ಸಲಹೆ ಕೊಡ್ತೀವಿ. ಓಕೆ, ಯಂಗರ್ ಪೇಷಂಟ್ ಇದ್ರೆ ಲೆಸ್ ದೆನ್ 40 ಏಜ್ ಇದ್ರೆ ಅಂತವ್ರಿಗೆ ನಾವು 6 ಮಂತ್ ಅಟ್ ಲೀಸ್ಟ್ ಹಾರ್ಮೋನ್ ಟ್ರೀಟ್ಮೆಂಟ್ ಕೊಟ್ಟು ನೋಡ್ಬೋದು, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕೊಟ್ಟು ನೋಡ್ಬೋದು. ಆಮೇಲೆ 6 ಮಂತ್ ನಂತರ ಬಯಾಪ್ಸಿ ಮಾಡಿ ನೋಡ್ಬೋದು, ಎಂಡೋಮೆಟ್ರಿಯಲ್ ಬಯಾಪ್ಸಿ ಓಪಿಡಿ ಬೇಸಿಸ್ ಅಲ್ಲಿ ಮಾಡಿದ ಹಾಗೇನೆ. ಅದರಲ್ಲಿ ಕನ್ವರ್ಟ್ ಆಗಿದೆ ವಾಪಸ್ ನಾರ್ಮಲ್ ಬಂದಿದೆ ಅಂದ್ರೆ ಭಯ ಇಲ್ಲ, ಹಾಗೆ ಆಗಿಲ್ಲ ಅಂದ್ರೆ ಮತ್ತೆ ಅವರಿಗೆ ಆಪರೇಷನ್ ಸಲಹೆ ಕೊಡೋದು ಬೆಟರ್. ಈ ಸಿಸ್ಟಮ್ ಅನ್ನ ನಾವು ಬರೇ ದಪ್ಪ ಇರುವ ಪೇಷಂಟ್ ಗಳು ಕೂಡ ಹಾಗೆ ಮಾಡ್ತೀವಿ. ಒಳಪರದೆ ದಪ್ಪ ಇದ್ದವರಿಗೆ 6 ತಿಂಗಳು ಮಾತ್ರೆ ಕೊಟ್ಬಿಟ್ಟು ಅಥವಾ ಮಿರೆನಾ ಅಂತ ಹಾರ್ಮೋನ್ ಕಡ್ಡಿ ಹಾಕ್ಬಿಟ್ಟು 6 ತಿಂಗಳಿಗೆ ಫಾಲೋ ಅಪ್ ಮಾಡಿ ನೋಡ್ತೀವಿ. ಫಾಲೋ ಅಪ್ ಮಾಡಿದಾಗ ಒಳಪರದೆ ತೆಳದಾಗಿದೆ ಮತ್ತೆ ಬಯಾಪ್ಸಿಯಲ್ಲಿ ಕೂಡ ನಾರ್ಮಲ್ ಆಗಿದೆ ಅಂತ ಬಂದ್ರೆ ಅವ್ರನ್ನ ಮತ್ತೆ ವರ್ಷಕ್ಕೆ ಒಂದ್ಸರಿ ಫಾಲೋ ಅಪ್ ಮಾಡಿದ್ರೆ ಸಾಕಾಗತ್ತೆ. ಸೊ ನಮ್ಗೆ ಟ್ರೀಟ್ಮೆಂಟ್ ಜೊತೆ ಜೊತೆಗೆ ಫಾಲೋ ಅಪ್ ಮಾಡ್ಲಿಕ್ಕೂ ಅವಕಾಶ ಉಂಟು. ಈ ಬಯಾಪ್ಸಿನ ಮತ್ತೆ ಮಾಡಿ ನೋಡ್ಬೋದು, ಕೆಲಸ ಮಾಡಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇಂದ. ಹಾಗೆ ಇನ್ನು ಈ ಕ್ಯಾನ್ಸರ್ ಬರದಂತೆ ಯಾವ ರೀತಿಯಲ್ಲಿ ನಿಯಂತ್ರಣ ಮಾಡಬಹುದು ಅಂತ. ಹೌದು, ಈಗ ನಾನು ಹೇಳ್ದಂಗೆ ನಿಮ್ಗೆ ಯಾರು ಹೈ ರಿಸ್ಕ್ ಕ್ಯಾಟಗರಿ ಯಾರು ಇದ್ದಾರೆ ಅವರನ್ನ ಗೊತ್ತು ಮಾಡಿಸ್ಕೊಂಡ್ರೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡ್ಬೋದು. ಈಗ ಬಾಡಿ ಮಾಸ್ ಇಂಡೆಕ್ಸ್ ಅಥವಾ ಸ್ಥೂಲಕಾಯ ಜಾಸ್ತಿ ಇದ್ದವರಿಗೆ ನಾವು ಎಕ್ಸಸೈಸ್ ಫಿಸಿಕಲ್ ಎಕ್ಸಸೈಸ್ ಬಗ್ಗೆ ಹೇಳ್ತೀವಿ, ಮತ್ತೆ ಇನ್ನು ಕೆಲವರಲ್ಲಿ ರೆಗ್ಯುಲರ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋರಿಗೆ ಎಕ್ಸಸೈಸ್ ಬಗ್ಗೆ ಮತ್ತೆ ಡಯಟ್ ಬಗ್ಗೆ ಹೇಳ್ಕೊಡ್ತೀವಿ, ಪ್ರಾಪರ್ ನ್ಯೂಟ್ರಿಷನ್ ಬಗ್ಗೆ ಹೇಳ್ತೀವಿ, ಅಥವಾ ಫ್ಯಾಮಿಲಿಯಲ್ಲಿ ಕ್ಯಾನ್ಸರ್ ಹಿಸ್ಟ್ರಿ ಇದ್ದವರಿಗೆ ನಾವು ಹೇಳ್ತಾ ಅದನ್ನ ಆನ್ಯುವಲ್ ಸ್ಕ್ರೀನಿಂಗ್ ಅಂತ ಹೇಳ್ತಾರೆ. ಈಗ ಫ್ಯಾಮಿಲಿ ಹಿಸ್ಟ್ರಿ ಇರೋರಿಗೆ ಅಥವಾ ಆನುವಂಶಿಕವಾಗಿ ಮನೆಯಲ್ಲಿ ಹಿಸ್ಟ್ರಿ ಇದ್ದವರಿಗೆ 10 ವರ್ಷದ ಮುಂಚಿತವಾಗಿನೇ ಫಾಲೋ ಅಪ್ ಶುರು ಮಾಡಿಸ್ತೀವಿ ನಾವು, ಯಾಕೆಂದ್ರೆ ಅವರಿಗೆ ಬೇಗ ಬರೋದು. 30-35 ವರ್ಷದಿಂದಾನೇ ಸ್ಕ್ರೀನಿಂಗ್ ಶುರು ಮಾಡ್ತೀವಿ. ನಾರ್ಮಲಿ ನಾವು 40 ವರ್ಷದ ನಂತರ ಹೆಂಗಸರಲ್ಲಿ ಮುಟ್ಟು ಏರುಪೇರು ಬರ್ತಾ ಇದೆ ಅಥವಾ ಮುಟ್ಟು ನಿಲ್ತಾ ಇಲ್ಲ ಅಂತ ಅಂತವ್ರಿಗೆ ಹೇಳ್ತೀವಲ್ಲ, ಈ ತರ ಹೈ ರಿಸ್ಕ್ ಇರೋರಿಗೆ ಮುಂಚೆನೆ ಗೊತ್ತು ಮಾಡಿಸ್ಕೊಳ್ತಾ ಇದ್ರೆ ಅವರಿಗೆ ಪ್ರತಿ ವರ್ಷ ಸ್ಕ್ಯಾನಿಂಗ್ ಮತ್ತೆ ಎಂಡೋಮೆಟ್ರಿಯಲ್ ಬಯಾಪ್ಸಿ ಅವೆರಡರಿಂದನೂ ನಾವು ಗೊತ್ತು ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಡಯಾಬಿಟಿಕ್ ಮತ್ತೆ ಹೈಪರ್ ಟೆನ್ಷನ್ ಕಂಟ್ರೋಲ್ ಇಟ್ಕೊಳ್ಳುವಂಥದ್ದು, ಹಾರ್ಮೋನ್ ವ್ಯತ್ಯಾಸನ ಕಂಟ್ರೋಲ್ ಇಟ್ಕೊಳ್ಳುವಂಥದ್ದು, ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಅವ್ರಲ್ಲಿ ಟ್ಯಾಮಾಕ್ಸಿಫನ್ ತಗೊಳ್ತಾ ಇದ್ರೆ ಅದ್ರ ಬಗ್ಗೆ ಮೆಡಿಕಲ್ ಆಂಕಾಲಜಿಸ್ಟ್ ಶುರು ಮಾಡಿರ್ತಾರೆ, ಅವ್ರ ಬಗ್ಗೆ ಅವ್ರ ಹತ್ರ ಮಾತಾಡ್ಬಿಟ್ಟು ಆ ಟ್ರೀಟ್ಮೆಂಟ್ ಅಡ್ಜಸ್ಟ್ ಕೂಡ ಮಾಡಬಹುದು ಟ್ಯಾಮಾಕ್ಸಿಫನ್ ಇಂದನೇ ಆಗ್ತಾ ಇದೆ ಅಂತ. ಇನ್ನು ಟ್ಯಾಮಾಕ್ಸಿಫನ್ ತಗೊಳ್ತಿದ್ದಾರೆ ಅಂದ ತಕ್ಷಣನೇ ಅವ್ರಿಗೆ ಗರ್ಭಕೋಶ ಕ್ಯಾನ್ಸರ್ ಬರುತ್ತೆ ಅಂತಲ್ಲ, ಅದು ತಗೊಳ್ತಾ ಇರುವವರಲ್ಲಿ ಬ್ಲೀಡಿಂಗ್ ಏನಾರು ಆಗ್ತಾ ಇದ್ರೆ ಅಂತವ್ರಿಗೆ ಮಾತ್ರ ನಾವು ಬಯಾಪ್ಸಿ ಮಾಡಿ ಚಾನ್ಸಸ್ ಜಾಸ್ತಿ ಇರಬಹುದು ಅಂತ ನೋಡ್ತೀವಿ. ಓಕೆ, ಹಾಗೆ ಡಾಕ್ಟರ್, ಇನ್ನು ನಿಮ್ಮ ಆಸ್ಪತ್ರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಫೆಸಿಲಿಟೀಸ್ ಗಳಿವೆ ಅಂತ ಹೇಳ್ಬೇಕು. ನಾವು ಈಗ ಸದ್ಯಕ್ಕೆ ನಮ್ಮಲ್ಲಿ ಶಿರಡಿ ಕ್ಯಾನ್ಸರ್ ಸೆಂಟರ್ ಅಂತ ಅಲ್ಲಿ ಎಲ್ಲಾ ಭಾಗದ ಕ್ಯಾನ್ಸರ್ ಬಗ್ಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ, ಪೂರ್ಣ ಪ್ರಮಾಣದ ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಹೆಂಗಸರ ವಿಭಾಗದಾಗಲಿ ಗಂಡಸರ ವಿಭಾಗದಾಗಲಿ ಯಾವುದೇ ಭಾಗದ ಕ್ಯಾನ್ಸರ್ಗೂ ಕೂಡ ಸರ್ಜರಿ ಟ್ರೀಟ್ಮೆಂಟ್ ಇದೆ, ರೇಡಿಯೇಷನ್ ಟ್ರೀಟ್ಮೆಂಟ್ ಇದೆ, ಕೀಮೋಥೆರಪಿ ಅಥವಾ ಮೆಡಿಕಲ್ ಆಂಕಾಲಜಿ ಟ್ರೀಟ್ಮೆಂಟ್ ಕೂಡ, ಮತ್ತೆ ಪೇನ್ ರಿಲೀಫ್ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಅಂತ ಕೂಡ ಕೊಡ್ತಿದ್ದಾರೆ. ಹೆಂಗಸರ ವಿಭಾಗಕ್ಕೆ ಸಂಬಂಧಪಟ್ಟು ನಾವು ಸ್ವಲ್ಪ ಸಮಯದಲ್ಲಿ ಇದಕ್ಕೆ ಪೋಸ್ಟ್ ಗ್ರಾಜುಯೇಟ್ ಫೆಲೋಶಿಪ್ ಪ್ರೋಗ್ರಾಮ್ ಶುರು ಮಾಡ್ತಾ ಇದ್ದೀವಿ. ಸೊ ಸದ್ಯಕ್ಕೆ ನಾವು ಪ್ರತಿ ಗುರುವಾರ ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೆ ಓವರಿಯನ್ ಯುಟ್ರನ್ ಕ್ಯಾನ್ಸರ್ ಮತ್ತೆ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮತ್ತೆ ಪೇಷಂಟ್ಗಳನ್ನ ನೋಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಓಪಿಡಿ ಬೇಸಿಸ್ ಅಲ್ಲಿ ಎಲ್ಲರೂ ಬಂದು ಸಲಹೆ ತಗೋಬಹುದು. ಓಕೆ ಡಾಕ್ಟರ್, ಹಾಗೆ ಇನ್ನು ಕೊನೆಯದಾಗಿ ಎಲ್ಲ ಮಹಿಳೆಯರಿಗೆ ಏನಾದರೂ ನೀವು ಮೆಸೇಜ್ ಅನ್ನ ಹೇಳೋದಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಹೇಳಿದಂಗೆ ಇದು ಮೋಸ್ಟ್ಲಿ ಹೆರಿಡಿಟ್ರಿ ಒಂದು ಆಸ್ಪೆಕ್ಟ್ ಬಿಟ್ಟರೆ ಮತ್ತೆಲ್ಲ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಿರುವಂಥದ್ದು. ಈಗ ಲಾಂಗ್ ಟರ್ಮ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಇದ್ದಾರೆ, ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿಲ್ಲ, ಡಿಲೇ ಮಾಡ್ತಾ ಇದ್ದಾರೆ, ಅಥವಾ ನಾನು ಹೇಳಿದಂಗೆ ಡಯಾಬಿಟಿಕ್ಕು, ಹೈಪರ್ ಟೆನ್ಷನ್ನು, ಮತ್ತೆ ತೂಕ ಜಾಸ್ತಿ ಇರೋರಲ್ಲಿ, ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇರೋರಲ್ಲಿ, ಇಂಥವರಲ್ಲಿ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಅದ್ರ ಬಗ್ಗೆ ಗಮನ ಕೊಟ್ಟರೆ ಅದನ್ನ ಪ್ರಮಾಣನ ಕಡಿಮೆ ಮಾಡಿದ್ರೆ ಈ ತರದ ವ್ಯತ್ಯಾಸ ಅನ್ಯೂಶುವಲ್ ಬ್ಲೀಡಿಂಗು ಅಬ್ನಾರ್ಮಲ್ ಬ್ಲೀಡಿಂಗ್ ಎಲ್ಲ ಬರುವುದಿಲ್ಲ. ಏನಂದ್ರೆ ಬಾಡಿಯಲ್ಲಿ ಸ್ಥೂಲಕಾಯದವ್ರಿಗೆ ಏನಾಗುತ್ತೆ, ಗರ್ಭಕೋಶದಲ್ಲಿ ಹೆಂಗೂ ಈಸ್ಟ್ರೋಜನ್ ಹಾರ್ಮೋನ್ ಕೆಲಸ ಮಾಡ್ತಾ ಇರುತ್ತೆ,
ಫ್ಯಾಟ್ ಅಂಶ ಜಾಸ್ತಿ ಇದ್ದಾಗ ಡಯಾಬಿಟಿಕ್ ಹೈಪರ್ಟೆನ್ಷನ್ ಲಾಂಗ್ ಟರ್ಮ್ ಥೈರಾಯ್ಡ್ ಅಲ್ಲಿ ತೂಕ ಜಾಸ್ತಿ ಇದ್ದವ್ರಿಗೆ ಏನಾಗುತ್ತೆ ಪೆರಿಫೆರಲ್ ಕನ್ವರ್ಷನ್ ಆಫ್ ಈಸ್ಟ್ರೋಜನ್ ಅಂತ ಹೇಳ್ತೀವಿ ಬಾಡಿಯಲ್ಲಿ ಎಡಿಪೋಸ್ಟ್ ಟಿಶ್ಯೂ ಅಂತ ಫ್ಯಾಟ್ ಅಂಶ ಇರುತ್ತೆ ಅದರಲ್ಲೂ ಕೂಡ ಈಸ್ಟ್ರೋಜನ್ ತುಂಬ ಇರುತ್ತೆ ಸೊ ಆ ಈಸ್ಟ್ರೋಜನ್ ನಾವು ಕಡಿಮೆ ಮಾಡಿದ್ರೆ ಗರ್ಭಕೋಶದ ಮೇಲೆ ವ್ಯತ್ಯಾಸ ಕಡಿಮೆ ಮಾಡುತ್ತೆ ಸೊ ಅದು ಇಂಪಾರ್ಟೆಂಟ್ ಜೀವನ ಶೈಲಿ ಇಂಪಾರ್ಟೆಂಟ್ ಜೀವನ ಶೈಲಿ ಬದಲಾವಣೆ ಹೌದು ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಡಯಟ್ ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಇಷ್ಟೆಲ್ಲ ನಾವು ಬಂದ್ರೆ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಬೇಕು ಆಕ್ಟಿವಿಟೀಸ್ ಎಲ್ಲ ಮಾಡಬೇಕಾಗ್ತದೆ ಓಕೆ ಡಾಕ್ಟರ್ ಹಾಗೆ ಕಾರ್ಯಕ್ರಮಕ್ಕೆ ಬಂದು ಹಲವಾರು ಮಾಹಿತಿಯನ್ನ ನೀವು ಹಂಚಿಕೊಂಡಿದ್ರೆ ಹಾಗೆ ವಿವರ್ಸಿಗೂ ಕೂಡ ಹೇಳಿದ್ರೆ ನಿಮಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ನಿಮಗೆ ಹಲವಾರು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದಾರೆ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವಾ 24x7